श्री गुरुभ्यो नमः हरिः ओम् परम गुरुभ्यो नमः हरिः ओम् श्रीमदानंद तीर्थ भगवत पादाचार्य गुरुभ्यो नमः हरिः ओम् श्रीमद्वायु हनुमद् भीम मध्वांतर्गत रामकृष्ण वेदव्यासात्मक श्री लक्ष्मी हयग्रीवाय नमः हरिः ओम् सुमतिभिरनुमेयं शुभ्रकायं सखायं सुखमयमनपायं मुक्त्योपायं विमायं नृहयमहममेयं ध्येयमाम्नाय गेयम् सदयमसदजेयं श्रीसहायं भजेयम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं हरिः ओम् परमपूज्य व्यासराज मठाधीशराद श्री विद्या मनोहर तीर्थ श्रीपादंगळवर ಚರಣ ಸನ್ನಿಧಾನಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ವೇದಿಕೆಯ ಮೇಲೆ ಪ್ರಣವ ಮಂತ್ರ ಜಪವನ್ನು ಮಾಡ್ತಾ ಇರತಕ್ಕಂತಹ ಪರಮಪೂಜ್ಯ ವಿದ್ಯಾ ವಿಜಯತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಉಭಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ವಿಶೇಷವಾಗಿ ವಿದ್ಯಾ ವಿಜಯ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಬಾಲಭಾಷೆಯ ಎರಡು ಮಾತುಗಳನ್ನು ಆಡತಕ್ಕಂತಹ ಸಂದರ್ಭವನ್ನು ಸ್ವಾಮಿ ವಿಶೇಷ ಅನುಗ್ರಹ ಮಾಡಿ ನನಗೆ ಇವತ್ತು ಕೊಟ್ಟಿದ್ದಾನೆ. ಉಪನ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎರಡು ವಿಷಯಗಳನ್ನು ಅವಶ್ಯ ನಾನು ಹೇಳಬೇಕು. ಸುಮಾರು 35 ವರ್ಷಗಳ ಹಿಂದೆ 36 ವರ್ಷಗಳ ಹಿಂದೆ 1981 ನಾನು ನನ್ನ ಲೌಕಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ತುಮಕೂರಿನಲ್ಲಿ ನೌಕರಿಗೆ ಸೇರಿಕೊಂಡಿದ್ದೆ HMTಯಲ್ಲಿ. ಆಗ ಪೂಜ್ಯ ಶ್ರೀಪಾದಂಗಳವರು ಮೈಸೂರಿನಿಂದ ತುಮಕೂರಿಗೆ ಬಂದಿದ್ದರು. ಅವರ ಗರಡಿಯಲ್ಲಿ ಬೆಳೆದವನು ನಾನು, ಅವರ ಮಾರ್ಗದರ್ಶನದಲ್ಲಿ ಬೆಳೆದವನು ನಾನು. ಇವತ್ತು ನಾನೇನಾದರೂ ಎರಡು ಅಕ್ಷರವನ್ನು ಈ ವೇದಿಕೆಯ ಮೇಲೆ ಕೂತು ಹೇಳ್ತಾ ಇದ್ದೀನಿ ಅಂದರೆ ಅದು ಶ್ರೀಪಾದಂಗಳವರು ಮಾಡಿದ ಪೂರ್ಣ ಅನುಗ್ರಹ. ಅದು ಎಂಥ ವಯಸ್ಸು ನಮಗೆ ಅಂದರೆ 35 ವರ್ಷಗಳ ಹಿಂದೆ ನನಗೆ 23 ವರ್ಷ. ನಮ್ಮ ಆ ವಯಸ್ಸಿನಲ್ಲಿ ಯಾವ ಮಾರ್ಗದಲ್ಲಿ ಬೇಕಾದರೂ ಹೋಗಬಹುದಾದ ಬುದ್ಧಿ ಇರತಕ್ಕಂತಹ ವಯಸ್ಸದು. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ನನ್ನಂತೆ ಇರತಕ್ಕಂತಹ 16 ಜನರನ್ನು ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡಿದವರು ಪೂಜ್ಯ ಯತಿಗಳು. ಅವರ ಪ್ರವಚನ ಅಂತ ಹೇಳಿದರೆ ರಾತ್ರಿ 10 ಗಂಟೆ ಆದರೂ ಕೂಡ ಆಲಿಸಿ ಕೇಳ್ತಾ ಇದ್ವಿ ನಾವು. ಅವರು ತುಮಕೂರಿನಿಂದ 4 ಕಿಲೋಮೀಟರ್ ದೂರ ಇರತಕ್ಕಂಥ ಗೂಳೂರು ಅಲ್ಲಿದ್ದವರು.
ಅವರನ್ನು ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಅವರು ಸೈಕಲ್ ತೊಗೊಂಡು ಹೋಗ್ಬೇಕು 4 ಕಿಲೋಮೀಟರ್ ರಾತ್ರಿ. ಅವರು ಎಷ್ಟು ದೂರ ಹೋದರೆ ಅಷ್ಟು ದೂರ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಮತ್ತೆ ಮತ್ತೆ ಅವರನ್ನು ಕೇಳಿ ಅವರಿಂದ ಅನೇಕ ವಿಷಯಗಳನ್ನು ತಿಳ್ಕೊಂಡು ಒಟ್ಟಿನಲ್ಲಿ ನಮ್ಮ ಬದುಕನ್ನು ಹಸನು ಮಾಡಿದ ಪೂಜ್ಯಯತಿಗಳು. ಅದಾದ ಮೇಲೆ ಒಂದು 5 ವರ್ಷ ಆದ ಮೇಲೆ ನಾನು ತುಮಕೂರಿಂದ ಬಂದುಬಿಟ್ಟೆ ಬೆಂಗಳೂರಿಗೆ. ಅಷ್ಟೊಂದು ಪೂರ್ವಾಶ್ರಮದ ಅವರ ಆಚಾರ್ಯರ ಸಂಬಂಧ ನನಗಿರಲಿಲ್ಲ, ಆದರೆ ನನ್ನ ಹೃದಯದಲ್ಲಿ ಅವರು ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡೆದಿದ್ದಾರೆ. ಅದರ ಗುರುತಾಗೆ ನಾನು ಈ ಸುಮತಿ ಬೀರ್ ಅನುಮೇಯಂ ಅನ್ನತಕ್ಕಂತಹ ಮಂಗಳಾಚರಣ ಶ್ಲೋಕವನ್ನು ಅವತ್ತಿನಿಂದ ಇಟ್ಕೊಂಡಿದ್ದೀನಿ. ಅದು ಅವರು ಹೇಳ್ತಾ ಇದ್ದಂಥ ಶ್ಲೋಕ. ಅವರು ಸರಸಭಾರತಿ ವಿಲಾಸದಲ್ಲಿ ವಾದಿರಾಜ ಸ್ವಾಮಿಗಳು ಮಾಡಿರ್ತಕ್ಕಂತಹ ಹಯಗ್ರೀವ ದೇವರ ಸ್ತೋತ್ರ ಅತ್ಯಂತ ಮಂಗಳಕರವಾದ ಸುಂದರವಾದ ಪ್ರಾಸಭರಿತವಾದ ಭಕ್ವರ್ಥಗರ್ಭಿತವಾದ ಶ್ಲೋಕ ಅದು. ಅವರು ಹೇಳ್ತಾ ಇದ್ದರು, ಅದನ್ನು ಹಾಗೇ ಇಟ್ಕೊಂಡಿದ್ದೀನಿ. ಅದೊಂದು ರೀತಿಯಲ್ಲಿ ನಾನು ಆ ಶ್ಲೋಕವನ್ನು ಹೇಳಿದಾಗೆಲ್ಲ ಆ ಪೂರ್ವಾಶ್ರಮದ ಆಚಾರ್ಯರ ಆ ಮೇಘಗಂಭೀರ ವಾಣಿಯನ್ನು ಅವರು ಪ್ರತಿಪಾದನೆ ಮಾಡತಕ್ಕಂತಹ ರೀತಿಯನ್ನು ಅವರಿಗೆ ಇರತಕ್ಕಂತಹ ದೀಕ್ಷಾವನ್ನು ಜ್ಞಾಪಿಸಿಕೊಂಡು ಆ ಶ್ಲೋಕವನ್ನು ನಾನು ಹೇಳ್ತೀನಿ. ಅಂತಹ ಯತಿಗಳ ಈಗ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ನಿನ್ನೆ ತಾನೇ ಮಾತಾಡಿದ್ರು ಅವರು, ಗೋಪಾಲಕೃಷ್ಣ ದೇವರ ಅನುಗ್ರಹದಿಂದ ಬಂದಿರತಕ್ಕಂಥ ಆಶ್ರಮ ಅಂತ. ಆಚಾರ್ಯರಾಗಿದ್ದವರು ಈಗ ಯತಿಗಳಾಗಿದ್ದಾರೆ, ತೀರ್ಥರಾಗಿದ್ದಾರೆ. ಆದರೆ ನನಗೆ ಮಾತ್ರ ಅವರು ಹಾಗೆಯೇ ಕಾಣಿಸ್ತಾರೆ. ಮೊದಲೇ ಹೇಗಿದ್ದರು ಆಚಾರ್ಯರು, ಅಷ್ಟೇ ಅಭಿಮಾನದಿಂದ ಬಂದು ನಾನು ನಮಸ್ಕಾರ ಮಾಡಿದಾಗ ಆಚಾರ್ಯರು ಯತಿಗಳು ಅವರು ಸ್ವಾಮಿಗಳು ಹೇಳಿದ್ದು ಒಂದು, ನಿಮ್ಮ ಉಪನ್ಯಾಸಕ್ಕೋಸ್ಕರ ನಾನು ವೇದಿಕೆ ಮೇಲೆ ಕೂತಿದ್ದೀನಿ ಅಂತ ಹೇಳಿದ್ರು ಅವರು. ಬೇರೆ ಯಾರದಾದರೂ ಆಗಿದ್ದರೆ ನಾನು ಒಳಗಡೆ ಜಪ ಮಾಡ್ಕೋತಾ ಇದ್ದೆ, ಜಪ ಮಾಡ್ತಾ ಕೂತಿರೋದು ನಿಮ್ಮ ಉಪನ್ಯಾಸ ಅಂತಲೇ ನಾನು ಜಪನ ಮಾಡ್ತಾ ಇರೋದು ಅಂತ. ಅದಕ್ಕೆ ನಾನು ಹೇಳಿದೆ, ಅದು ನಿಮ್ಮ ಉಪನ್ಯಾಸಕ್ಕೆ ನೀವೇ ಜಪ ಮಾಡ್ಕೋತಾ ಇದ್ದೀರಾ ಅಂತ. ನನ್ನ ಉಪನ್ಯಾಸ ಅಲ್ಲ, ಅದು ನಿಮ್ಮ ಉಪನ್ಯಾಸ. ನೀವು ಅವತ್ತು 35 ವರ್ಷಗಳ ಹಿಂದೆ ನನಗೆ ಹೇಳಿಕೊಟ್ಟದ್ದನ್ನೇ ಇವತ್ತು ನಿಮ್ಮ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡತಕ್ಕಂಥ ಒಂದು ವಿಶೇಷ ಭಾಗ್ಯ ಕೊಟ್ಟಿದ್ದಾನೆ ಸ್ವಾಮಿ. ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರೋದು, ಅವರು ಈ ಸಂದರ್ಭದಲ್ಲಿ ಇಲ್ಲಿ ಇರೋದು, ಅವರು ಇರೋ ಸಂದರ್ಭದಲ್ಲೇ ನನಗೆ ಉಪನ್ಯಾಸ ಮಾಡತಕ್ಕಂಥ ಅವಕಾಶ ಬಂದಿರೋದು, ಇದೆಲ್ಲ ಆ ಹಳೆಯ ನೆನಪುಗಳನ್ನು ನನಗೆ ತಂದುಕೊಡ್ತಾ ಇದೆ. ಅವರು ನಾನು ಏನೇನು ಹೇಳ್ತೀನೋ ಅದೆಲ್ಲ ಅವರು ಹೇಳಿದ್ದೇ ಅದು ಒಂದಲ್ಲ ಒಂದು ರೀತಿಯಲ್ಲಿ. ಆಮೇಲೆ ನಾನು ಪ್ರೌಢ ಗ್ರಂಥಗಳನ್ನು ಅಭ್ಯಾಸ ಮಾಡಿದೆ ನಮ್ಮ ಗುರುಗಳಲ್ಲಿ, ಆದರೆ ಆ ಬೇಸಿಕ್ಸ್ ಇದೆಯಲ್ಲ, ಫೌಂಡೇಶನ್ನು, ಸನ್ಮಾರ್ಗದಲ್ಲಿ ದೀಕ್ಷಾ ಮಾರ್ಗದಲ್ಲಿ ನಮ್ಮನ್ನು ತೋರಿಸಿಕೊಟ್ಟವರು. ನನ್ನಂತೆ ಅನೇಕ ಜನ ಆ ಸಂದರ್ಭದಲ್ಲಿ ಯುವಕರಿಗೆ ಮಾರ್ಗದರ್ಶನ ಮಾಡಿದ ಪೂಜ್ಯಯತಿಗಳು. ಅವರ ಪಾದಾರವಿಂದಗಳಲ್ಲಿ ಶಿರಸಾವಹಿಸಿ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡಿ ಪ್ರಸ್ತುತ ಅವರ ಜಪ ಪ್ರಣವ ಮಂತ್ರ, ನನ್ನ ಉಪನ್ಯಾಸವೂ ಕೂಡ ಪ್ರಣವ ಪ್ರತಿಪಾದ್ಯನ ಉಪನ್ಯಾಸವೇ ಅದು. ಆದ್ದರಿಂದ ಅವರ ಜಪಕ್ಕೆ ತೊಂದರೆ ಆಗೋದಿಲ್ಲ ನನ್ನ ಉಪನ್ಯಾಸ, ಯಾಕೆಂದರೆ ಅವರೇನು ಆ ಪ್ರಣವ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ, ಆ ಜಪ ಮಾಡೋ ಕಾಲಕ್ಕೆ ಆ ಪ್ರಣವ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನು ಏನು ಚಿಂತನೆ ಮಾಡ್ತಾ ಇದ್ದಾರೆ, ಅಕಾರ ಉಕಾರ ಮಕಾರ ಅಕ್ಷರ ವಚ್ಚನಾಗಿರ್ತಕ್ಕಂತಹ ವಿಶ್ವ ತೈಜಸ ಪ್ರಾಜ್ಞರೂಪಿ ಪರಮಾತ್ಮನನ್ನು ಏನು ಚಿಂತನೆ ಮಾಡ್ತಾ ಇರ್ತಾರೆ ಅವರು, ಅದೇ ಪರಮಾತ್ಮನನ್ನು ಚಿಂತನೆ ಮಾಡೋಕ್ಕೆ ಇವತ್ತು ನಾವು ಹೊರಟಿರೋದರಿಂದ ಅವರ ಉಪನ್ಯಾಸ, ನನ್ನ ಉಪನ್ಯಾಸ, ಅವರ ಜಪ ಎರಡೂ ಕೂಡ ಕೂಡಿ ಕೂಡಿ ನಡೆಯುತ್ತೆ. ಅವರು ಅನುಗ್ರಹ ಮಾಡಲಿ ಅಂತ ಅವರ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಪುರಂದರದಾಸರ ಆರಾಧನೆ ಕಳೆದ 2 ದಿವಸಗಳ ಹಿಂದೆ ನಡೆದಿದೆ. ಇದು ಪುರಂದರದಾಸರ ಆರಾಧನಾ ಸಂದರ್ಭವೇ ಇದು. ಅದರ ಜೊತೆಯಲ್ಲಿ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರತಕ್ಕಂತಹ ಮಧ್ವನವರಾತ್ರಿ, ಮಾಧ್ವರೆಲ್ಲರೂ ಕೂಡ ಅತ್ಯಂತ ಹೆಮ್ಮೆ ಪಡಬೇಕಾಗಿರತಕ್ಕಂಥದ್ದು. ಯಾಕೆಂದರೆ ನಮಗೆ 3 ನವರಾತ್ರಿಗಳು, ಬೇರೆಯವರಿಗೆಲ್ಲ 2ನೇ ನವರಾತ್ರಿ, ಆದರೆ ನಮಗೆ 3 ನವರಾತ್ರಿ. ಚೈತ್ರ ಶುದ್ಧ ಪಾಡ್ಯದಿಂದ ಚೈತ್ರ ಶುದ್ಧ ನವಮಿ ತನಕ ರಾಮನವರಾತ್ರಿ ಅಂತ ಮಾಡುತ್ತಾರೆ. ನಾವು ಮಾಡ್ತೀವಿ ರಾಮನವರತ್ರೋತ್ಸವ. 9 ದಿವಸಗಳ ಕಾಲ ರಾಮಾಯಣವನ್ನು ಕೇಳತಕ್ಕಂತಹ ಪರಮ ಸುಂದರ ಸಂದರ್ಭ ಅದು. ಆಮೇಲೆ ಆಶ್ವಿಜ ಮಾಸದಲ್ಲಿ ಶರನ್ನವರಾತ್ರಿ,
ಆ ಒಂಬತ್ತು ದಿವಸಗಳ ಕಾಲ ಶ್ರೀನಿವಾಸ ಪರಬ್ರಹ್ಮನ ಮಹಿಮೆಯನ್ನು ಕೇಳತಕ್ಕಂತಹ ಪರಮ ಸುಂದರವಾಗಿರ್ತಕ್ಕಂತಹ ಸಂದರ್ಭ ಅದು ಶರನ್ನವರಾತ್ರಿ. ಈ ಎರಡು ನವರಾತ್ರಿ ಎಲ್ಲರಿಗೂ ಇದ್ದರೂ ಕೂಡ ಇದರ ಜೊತೆಯಲ್ಲಿ ಇನ್ನೊಂದು ನವರಾತ್ರಿ ನಮಗೆ ಮಾಧ್ವರಿಗೆ, ಅದೇ ತ್ರೈಲೋಕ್ಯಾಚಾರ್ಯರಾದ ಶ್ರೀಮದ್ ಆಚಾರ್ಯರ ನವರಾತ್ರೋತ್ಸವ ಮಧ್ವನವರಾತ್ರಿ. ಈ ಮಧ್ವನವರಾತ್ರೋತ್ಸವ ಸಂದರ್ಭದಲ್ಲಿ ಪುರಂದರದಾಸರ ಆರಾಧನಾ ಸಂದರ್ಭದಲ್ಲಿ ಎರಡೂ ಮಿಳಿತವಾಗಿ ಬಂದಿರೋದರಿಂದ ದಾಸ ಸಾಹಿತ್ಯದಲ್ಲಿ ಮಧ್ವ ಸಿದ್ಧಾಂತದ ಪ್ರಮೇಯಗಳು ಅನ್ನತಕ್ಕಂತಹ ವಿಷಯವನ್ನು ನಮ್ಮ ಅಖಿಲ ಭಾರತ ಮಧ್ವ ಮಹಾಮಂಡಲದ ಅಧ್ಯಕ್ಷರಾಗಿರ್ತಕ್ಕಂತಹ ಮಧುರ ಅವರವರು ನನಗೆ ಆರಿಸಿಕೊಟ್ಟಿದ್ದಾರೆ. ಅವರು ಹೇಳಿದ ವಿಷಯ ಎಲ್ಲ ಅದು ನನಗೆ ಹೆಚ್ಚು ಸಾಧನೆ ಮಾಡೋಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ ಹೊರತು ವಸ್ತುತಸ್ತು ಅದೆಲ್ಲ ಇಲ್ಲ ನನ್ನಲ್ಲಿ. ಪಂಡಿತ ವರ್ಯನೂ ಅಲ್ಲ, ಪಂಡಿತಾಗ್ರೇಸರನೂ ಅಲ್ಲ, ಪಂಡಿತ ವಾರಣ್ಯನೂ ಅಲ್ಲ. ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದಲ್ಲಿ ಏನು ಕೃಷಿ ಏನೂ ಮಾಡಿಲ್ಲ. ಭಗವಂತ ಏನು ನುಡಿಸ್ತಾನೆ ಎರಡು ಅಕ್ಷರ ಆ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತೀನಿ ಅಂತ ಹೇಳಿ ಮೊದಲು ದಾಸ ಸಾಹಿತ್ಯದ ಉಗಮ ಯಾಕೆ ಅಂತ ವಿಚಾರ ಮಾಡಿದಾಗ ಬೇಕಾದಷ್ಟು ಸಂಸ್ಕೃತ ಸಾಹಿತ್ಯ ಇದೆ, ಶಾಸ್ತ್ರ ಸಾಹಿತ್ಯ ಇದೆ, ಅನಾದಿಯಾದ ನಿತ್ಯವಾದ ಅಪೌರುಷೇಯವಾದ ವೇದ ರಾಶಿ ಇದೆ, ಎಂದೆಂದೂ ಬದಲಾಗದ ಅಪಾರವಾದ ವೇದ ರಾಶಿ ಇದೆ. ಓಂ ನವಿಲಕ್ಷಣತ್ವಾತ್ ಅಸ್ಯಚ ತಥಾತ್ವಂಚ ಶಬ್ದಾತ್ ಓಂ ಅಂತ ಸೂತ್ರಕಾರರು ಕೂಡ ವಿಲಕ್ಷಣತ್ವಾತ್ ನಿತ್ಯತ್ವಾತ್ ಅಪೌರುಷೇಯತ್ವಾತ್ ಅದರಲ್ಲಿ ಯಾವ ಅಪ್ರಾಮಾಣ್ಯ ಶಂಕೆಯನ್ನು ಮಾಡಬೇಡ್ರಿ. ವೇದಕ್ಕೆ ಸ್ವತಃ ಪ್ರಾಮಾಣ್ಯ ಇದೆ, ಅದು ಫಲ ಪ್ರಾಪ್ತಿ ಅಥವಾ ಫಲ ಅಪ್ರಾಪ್ತಿಯಿಂದ ಬಂದಿರೋದಲ್ಲ. ಅದು ಪಾಶುಪತಾದಿ ಮತಗಳಂತೆ ವೇದವನ್ನು ತುಲನೆ ಮಾಡಬೇಡ್ರಿ ಅಂತ ಸ್ವಯಂ ಸೂತ್ರ ಹೇಳ್ತಾ ಇದೆ. ಅಂತಹ ಅಪೌರುಷೇಯವಾದ ವೇದ ರಾಶಿಗಳಿತ್ತು. ಭಗವಂತನನ್ನು ತಿಳ್ಕೋಬೇಕಾದ್ದೇ ವೇದಗಳಿಂದ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತಕೃ ವೇದವಿದೇಹ ಚಾಹಂ ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಔಪನಿಷದ ಓಂ ಶಾಸ್ತ್ರಯೋನಿತ್ವಾತ್ ಓಂ ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹು ವೇದಾಃ ಇತಿ ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಪುಂಖಾನುಪುಂಖವಾಗಿ ಹೊರಡ್ತಾ ಇದೆ ವೇದಗಳು ಭಗವಂತನನ್ನು ತಿಳಿಸಕ್ಕೆ. ವೇದೈಕ ಸಮಧಿಗಮ್ಯ ಭಗವಂತ. ಆದರೆ ಅಂತಹ ವೇದಗಳಿಂದ ಭಗವಂತನನ್ನು ತಿಳ್ಕೊಬೋದು ನಮ್ಮಂತಹವರಿಗೆ ಸಾಮಾನ್ಯರಿಗೆ ಎಟಕದ ವಿಷಯ ಅದು. ಸ್ವತಃ ವೇದ ಹೇಳುತ್ತೆ, ಕಶ್ಚಂದಸಾಂ ವೇದಮಾವೇದಧೀರ ಕಶ್ಚಂದಸಾಂ ಯೋಗಂ ಅವೇದಧೀರ ಕಹ. ಚತುರ್ಮುಖ ಬ್ರಹ್ಮದೇವರನ್ನು ಬಿಟ್ಟು ಕಹ, ಬೇರೆ ಇನ್ಯಾರಿರ್ತಾನೆ ನನ್ನ ಮಹಿಮೆಯನ್ನು ತಿಳ್ಕೋತಾರೆ, ಅದರ ರಹಸ್ಯವನ್ನು ಯಾರು ತಿಳ್ಕೋತಾರೆ ಅಂತ ಸ್ವತಃ ವೇದ ಹೇಳುತ್ತಾ ಇದೆ. ವೇದದಲ್ಲಿರ್ತಕ್ಕಂತಹ ಭಗವಂತನ ಮಹಿಮೆಯನ್ನು ತಿಳ್ಕೋಬೇಕಾದರೆ, ಅದರಲ್ಲಿರ್ತಕ್ಕಂತಹ ರಹಸ್ಯ ಪ್ರಮೇಯಗಳನ್ನು ಅರ್ಥ ಮಾಡ್ಕೋಬೇಕಾದರೆ, ಅಲ್ಲಿರ್ತಕ್ಕಂತಹ ವಿಚಿತ್ರ ಶಬ್ದಗಳನ್ನು ಅಂದರೆ ಲೋಕವಿಲಕ್ಷಣ ಶಬ್ದಗಳನ್ನು ಅರ್ಥ ಮಾಡ್ಕೋಬೇಕಾದರೆ ಬಹಳ ಕಷ್ಟ. ಅದು ಚತುರ್ಮುಖ ಬ್ರಹ್ಮದೇವರಂತಹ ದೊಡ್ಡ ಜ್ಞಾನಿಗಳಿಗೆ ಸಾಧ್ಯ. ಆವಾಗೇನಾಯಿತು, ವೇದವ್ಯಾಸದೇವರು ಇದನ್ನು ಮನಗಂಡರು. ಅವರು ಮಹಾನುಭಾವ ಸ್ವಾಮಿ ಇಲ್ಲಿರ್ತಕ್ಕಂತಹ ಶಬ್ದಗಳನ್ನು ಇವರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಕೋಹ್ಯೇವಾನ್ಯಾತ್ ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಸ್ಯ ಲೋಕಸ್ಯ ಕಾಗತಿ ಆಕಾಶ ಇತಿ ಹೋವಾಚ. ಎಲ್ಲ ಭೂತಾಕಾಶ ಅಂತ ತಿಳ್ಕೊಂಡ್ಬಿಟ್ಟು. ಆಕಾಶ ಅಂದರೆ ನಮಗೆ ಗೊತ್ತಿರೋದಿದೆ, ಈ ಪಂಚಭೂತಗಳಲ್ಲಿ ಒಂದಾದ ಆಕಾಶ. ಈ ಥರ ಇಂದ್ರ ವಾಯು ಕುಬೇರ ಯಮ ಪ್ರಾಣ ಜ್ಯೋತಿ ಗಾಯತ್ರಿ
ಇತ್ಯಾದಿ ಶಬ್ದಗಳನ್ನೆಲ್ಲ ಭಗವಂತನಲ್ಲಿ ಸಮನ್ವಯ ಮಾಡಿ ಆ ಮಹಿಮೆಯನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ವೇದವ್ಯಾಸ ದೇವರು ವೇದಾರ್ಥ ನಿರ್ಣಾಯಕ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ರು 564. ಇದರಿಂದ ವೇದವನ್ನು ನಿರ್ಣಯ ಮಾಡಿಕೊಂಡು ವೇದಾರ್ಥವನ್ನು ನಿರ್ಣಯ ಮಾಡಿಕೊಂಡು ಭಗವಂತನನ್ನು ತಿಳ್ಕೊಳ್ಳ್ರಿ ಅಂತ ಸ್ವಾಮಿಯ ಹಾರ್ದ. ಆ ವೇದಗಳಿಂದ ಆ ಸೂತ್ರಗಳಿಂದ ಭಗವಂತನನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಆ ಸೂತ್ರಗಳು ತುಂಬ ಕಷ್ಟ. ಅದು ಓಂ ತದೋಕೋಗ್ರೋಜ್ವಲನ ತತ್ಪ್ರಕಾಶಿತದ್ವಾರ ವಿದ್ಯಾಸಾಮರ್ಥ್ಯಾತ್ ಶೇಷಗತಿ ಅನುಸ್ಮೃತಿ ಯೋಗಾಚ ಹಾರ್ದಾನುಗೃಹೀತ ಶತಾಧಿಕಯ ಓಂ ಅಂತ ಒಂದು ಸೂತ್ರ ಇದೆ. ಅಪರೋಕ್ಷ ಜ್ಞಾನವನ್ನು ಹೊಂದಿರತಕ್ಕಂತಹ ಕರ್ಮಕ್ಷಯವನ್ನು ಹೊಂದಿರತಕ್ಕಂಥ ಈ ಜೀವ ಈ ದೇಹದಿಂದ ಹೆಂಗೆ ಬಿಡುಗಡೆ ಹೊಂದುತ್ತಾನೆ, ಯಾವ ಮಾರ್ಗದಲ್ಲಿ ಹೋಗುತ್ತಾನೆ ಅನ್ನೋದನ್ನು ತಿಳಿಸ್ತಕ್ಕಂಥ ಸೂತ್ರ ಅದು. ಅರ್ಥವೇ ಆಗೋದಿಲ್ಲ, ಸೂತ್ರನೇ ಮೊದಲು ಜ್ಞಾಪಕ ಬರೋದಿಲ್ಲ, ಇಷ್ಟು ದೊಡ್ಡ ಸೂತ್ರ ಅದು. ಓಂ ಅರ್ಭಕೌಕಸ್ತ್ವ ತದ್ವ್ಯಪದೇಶಾನ್ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ ಅಂತ ಸೂತ್ರ. ಏನು ಅರ್ಥವಾಯಿತು ನಮಗದು? ಸೂತ್ರದಿಂದ ಭಗವಂತನನ್ನು ತಿಳ್ಕೊಂಬೋದು ನಮಗಾಗಲಿಲ್ಲ, ವೇದದಿಂದ ತಿಳ್ಕೊಂಬಕ್ಕಾಗಲಿಲ್ಲ, ಸೂತ್ರದಿಂದ ತಿಳ್ಕೊಂಬಕ್ಕಾಗಲಿಲ್ಲ. ಆಗ ಹೊರಟಿದ್ದು ನೆಕ್ಸ್ಟ್ ಹಂತ ಆ ಸೂತ್ರವನ್ನು ಇನ್ನು ಸ್ವಲ್ಪ ಕಡಿಮೆ ಸರಳವಾಗಿ ನಮಗೆ ತಿಳಿಸ್ತಕ್ಕಂಥದ್ದು ಭಾಷ್ಯ. ಶ್ರೀಮದಾಚಾರ್ಯರಿಂದ ರಚಿತವಾಗಿರ್ತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ, ಅದರಿಂದ ಭಗವಂತನನ್ನು ತಿಳ್ಕೊಳ್ಳ್ರಿ ಅಂತಾರೆ ಶ್ರೀಮದಾಚಾರ್ಯರು. ಬೇಕಾದಷ್ಟು ಬರೆದಿದ್ದಾರೆ ಮಹಾನುಭಾವರು. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇದನ್ನು ತಿಳ್ಕೊಳ್ಳ್ರಿ. ಹೋಗಲಿ, ಆ ಆಚಾರ್ಯರ ಭಾಷ್ಯದಿಂದ ಸೂತ್ರಗಳನ್ನು ತಿಳ್ಕೊಂಡು ವೇದಗಳನ್ನು ತಿಳ್ಕೊಂಡು ವೇದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಆಚಾರ್ಯರ ಶಬ್ದಗಳು ಅತ್ಯಂತ ಅರ್ಥಗರ್ಭಿತವಾದ ಮಹಾರಹಸ್ಯ ಪ್ರಮೇಯಗಳಿಂದ ಕೂಡಿರ್ತಕ್ಕಂಥದ್ದು. ಚಿಕ್ಕದು, ಸಣ್ಣ ಸಣ್ಣ ಪಂಕ್ತಿಗಳೇ ಅದು, ಆದರೆ ಅದರ ಅರ್ಥ ಬಹಳ ವಿಸ್ತಾರವಾದದ್ದು. ನಮ್ಮಂಥವರಿಗೆ ಗೊತ್ತಾಗೋದು ಬಹಳ ಕಷ್ಟ. ಅದು ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನ ಗದಾಂಶರೇಣೇವ ವಿಶಾರದೋ ಮುಹು. ತೀಕ್ಷ್ಣೇನ ವಾಕ್ಯೇನ ಮಿತೇನ, ತೀಕ್ಷ್ಣೇನ ಮಿತೇನ ವೇಗಿನ ವಾಕ್ಯೇನ. ಚಿಕ್ಕ ಚಿಕ್ಕ ಮಾತುಗಳು ಆಚಾರ್ಯರದು, ಅರ್ಥ ಆಗಲಿಲ್ಲ. ಆವಾಗ ಆ ಗುರುಗಳ ಭಾವವನ್ನು ತಿಳಿಸ್ಕೊಡಕ್ಕೆ ಬಂದವರೇ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಮಧ್ವಶಾಸ್ತ್ರವದು ಗದ್ಗದ ಸಿರಿಯದಕ್ಕೆ ಟೀಕವನು ಮಾಡಿ ಅವ್ರು ದಾಸರಾಯರು ಬರೀತಾರೆ. ಆ ಗದ್ಗದ ಅದು ಒಳಗೋಗೋದಿಲ್ಲ, ಅದು ಅಷ್ಟು ಸುಲಭ ಅಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತ. ದೇವತೆಗಳು ಅಧಿಕಾರಿಗಳು ಅದಕ್ಕೆ ಆಚಾರ್ಯರ ಗ್ರಂಥಗಳಿಗೆ. ಭಾಷ್ಯದಿಂದ ಅರ್ಥ ಆಗಲಿಲ್ಲ. ಟೀಕಾ ಬರ್ಕೊಟ್ರು, ಟೀಕಾಕೃತ್ಪಾದರು ನ್ಯಾಯಸುಧಾ ತತ್ವಪ್ರಕಾಶಿಕ ಪ್ರಕರಣ ಗ್ರಂಥಗಳಿಗೆ ಟೀಕಾ, ಈಶಾವಾಸ್ಯ ಉಪನಿಷತ್ತಿಗೆ ಟೀಕಾ, ಷಟ್ಪ್ರಶ್ನೋಪನಿಷತ್ತಿಗೆ ಟೀಕಾ, ಪ್ರಮಾಣದ ಪದ್ಧತಿ, ವಾದಾವಲಿ, ಅತ್ಯದ್ಭುತ ಗ್ರಂಥಗಳು, ಪ್ರಮೇಯ ದೀಪಿಕ, ನ್ಯಾಯದೀಪಿಕ. ಆ ಟೀಕಾರಾಯರ ಗ್ರಂಥಗಳೇ ಅರ್ಥವಾಗುತ್ತಾದು ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ವ್ಯಾಸರಾಜಾದಿಗಳಿಗೆ ಅರ್ಥವಾಗುತ್ತೆ ಹೊರತು ನಮಗೇನು ಅಂತಾರೆ ಅವರು. ಅಷ್ಟು ಸುಲಭ ಅಲ್ಲ ಅದು. ಟೀಕಾದಿಂದ ನಾವು ಯಾವಾಗ ಭಗವಂತನನ್ನು ತಿಳ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮ ಜ್ಞಾನದ ಮಟ್ಟ ತುಂಬ ಕಡಿಮೆ. ಅದು ಪ್ರಾಯೋ ಅಲ್ಪಾಯುಷಾಮರ್ಥ್ಯಾ ಕಲಾವಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮತಯ ಮಂದಭಾಗ್ಯಾ ಉಪದ್ರುತ ಅನ್ನತ್ತೆ ಭಾಗವತ. ಸುಮಂದಾ ಮಂದಮತಯ ಅರ್ಥ ಆಗಲಿಲ್ಲ ನಮಗೆ. ಆವಾಗ ಹೊರಟಿದ್ದು ಈ ಟಿಪ್ಪಣಿಕಾರರು ಅಂತ ಅದನ್ನು ಇನ್ನೂ ಚಿಕ್ಕದು ಮಾಡಿಕೊಟ್ರು, ಸರಳ ಮಾಡಿಕೊಟ್ರು ಅವರು. ಶ್ರೀಪಾದರಾಜರು ವಾಗ್ವಜ್ರಕಾರರು, ಶ್ರೀಪಾದರಾಜರು ವಜ್ರಾಜತೀರ್ಥ ಶ್ರೀಪಾದಂಗಳವರು, ಯುಕ್ತಿಮಲ್ಲಿಕಾ
ಅಭೂತಪೂರ್ವವಾಗಿರ್ತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂತಹ ವಾದರಾಜತೀರ್ಥರು. ದೊಡ್ಡ ಸಂಸ್ಥಾನ, ನಾವೇನು ಇಲ್ಲಿ ಕೂತಿದ್ದೀವಿ, ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾದಿಗಳನ್ನು ರಚನೆ ಮಾಡಿದ್ದು, ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ ಅದು ತಾತ್ಪರ್ಯ ಚಂದ್ರಿಕಾ. ನ್ಯಾಯಾಮೃತ ತರ್ಕತಾಂಡವ ಮಾಯಾವಾದ ಖಂಡನ, ಉಪಾಧಿ ಖಂಡನ, ಮಿಥ್ಯಾತ್ವಾದ ಮಾನ ಖಂಡನೆಗಳಿಗೆ ಮಂದಾರಮಂಜರಿ ಎನ್ನತಕ್ಕಂತಹ ಗ್ರಂಥ, ವೇದೋಜ್ಜೀವನ, ಏನು ಅವರ ವೈಭವ. ಆಮೇಲೆ ಬಂದದ್ದು ರಘುತ್ತಮ ಸ್ವಾಮಿಗಳು, ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು, ಮಂತ್ರಾಲಯ ಪ್ರಭುಗಳು, ಎಷ್ಟು ಗ್ರಂಥ. ಭಾವದೀಪ, ಗೀತಾವಿವೃತ್ತಿ, ವೇದತ್ರಯ ವ್ಯಾಖ್ಯಾನ, ದಶೋಪನಿಷತ್ ಖಂಡಾರ್ಥ, ಹತ್ತು ಪ್ರಕರಣಗಳಿಗೆ ಉತ್ಕೃಷ್ಟವಾಗಿರತಕ್ಕಂತಹ ಟಿಪ್ಪಣಿ ಬೇಕಾದ್ದು ರಚನೆ ಮಾಡಿಕೊಟ್ರು ಮಂತ್ರಾಲಯ ಸ್ವಾಮಿಗಳು. ಆದರೂ ನಮಗೆ ಅರ್ಥ ಆಗಲಿಲ್ಲ. ಇನ್ನೆಷ್ಟು ಸರಳ ಮಾಡಬೇಕು, ಲೆಕ್ಕ ಹಾಕ್ಕೊಳ್ರಿ. ಆಗ ಈ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಮನಗಂಡ್ರು, ಇವರಿಗೆಲ್ಲ ಈ ಕ್ಲಿಷ್ಟವಾಗಿರ್ತಕ್ಕಂತಹ ಪ್ರಮೇಯಗಳನ್ನು ತಿಳಿಸಬೇಕಾದರೆ ಇವರಿಗೆಲ್ಲ ಆಡು ಭಾಷೆಯಲ್ಲಿ ತಿಳಿಸಬೇಕು. ನೋಡ್ರಿ, ಇವರಿಗೆಲ್ಲ ಸಂಸ್ಕೃತ ಭಾಷಾ ಪ್ರೌಢಿಮ ಕಡಿಮೆ, ಅದರಲ್ಲೂ ಸಾಮಾನ್ಯ ಸಂಸ್ಕೃತ ಅಲ್ಲ, ಅದು ವೇದ ಸಂಸ್ಕೃತ, ಅದು ವೈದಿಕ ವಾಂಗ್ಮಯ. ಮೊದಲೇ ಸಂಸ್ಕೃತ ಬರೋದಿಲ್ಲ ಇವರಿಗೆ, ಅದರಲ್ಲಿ ಶಾಸ್ತ್ರ ಬಹಳ ಕ್ಲಿಷ್ಟ. ಅದನ್ನು ಮನಗಂಡಿರ್ತಕ್ಕಂಥವರು ನರಹರಿ ತೀರ್ಥರು. ಆ ಕಾಲಕ್ಕೆ ಅವರಿಗೆ ಗೊತ್ತಾಯಿತು, ಅವರಿಗೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರು. ಓಹೋ, ನಾವು ಬರೀ ಗ್ರಂಥಗಳನ್ನು ರಚನೆ ಮಾಡಿದರೆ, ಯಮಕಭಾರತ ಟಿಪ್ಪಣಿ ಆಗಲಿ, ಗೀತಾಭಾಷ್ಯ ಟಿಪ್ಪಣಿ ಇಷ್ಟೇ ಬರೆದರೆ ಅದು ಸಮಾಜದ ಒಂದು ವಿದ್ವತ್ ವರ್ಗಕ್ಕೆ ಮಾತ್ರ ಹೋಗುತ್ತೆ ಹೊರತು ದೊಡ್ಡ ಒಂದು ಸಮೂಹಕ್ಕೆ ತಲುಪೋದಿಲ್ಲ. ಅದು ಆ ಕಾಲದಲ್ಲಿ ತಲುಪದೇ ಇದ್ದರೂ ಕೂಡ ಬರ್ತಾ ಬರ್ತಾ ಜ್ಞಾನದ ಮಟ್ಟ ಕಡಿಮೆ ಆದ್ದರಿಂದ ಇದು ಪರಮಾತ್ಮನ ಜ್ಞಾನ ಇವರಿಗೆ ತಲುಪೋದಿಲ್ಲ ಅಂತ ಹೇಳಿ ಅವರೇ ದೇವರನಾಮಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ನೋಡಿ, ಕನ್ನಡದಲ್ಲಿ ದೇವರನಾಮಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ಬರೆದ ಮಹಾನುಭಾವರು ಅವರು, ನರಹರಿತೀರ್ಥರೇ ಮೊದಲಾದವರು. ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ದಾಸ ವ್ಯಾಸ ಸಾಹಿತ್ಯ ಸವ್ಯಸಾಚಿ ಅಂತ ಕರೀತಾರೆ ಶ್ರೀಪಾದರಾಜರಿಗೆ. ಅವರು ತಮ್ಮ ಉಪಾಸ್ಯಮೂರ್ತಿಯಾಗಿರ್ತಕ್ಕಂತಹ ರಂಗವಿಠಲ ಅನ್ನತಕ್ಕಂತಹ ಅಂಕಿತದಲ್ಲಿ ಅವರು ಸಾವಿರಾರು ದೇವರನಾಮಗಳನ್ನು ಅವರು ಬರ್ಕೊಟ್ರು. ಅವರ ಶಿಷ್ಯರ ವಿದ್ಯಾಶಿಷ್ಯರಾಗಿರ್ತಕ್ಕಂತಹ ರಾಜಾದಿರಾಜ ಸಂಪೂಜ್ಯ ಸರ್ವ ವೈಷ್ಣವ ಶೇಖರ ಗಜಗಹ್ವರ ಕರ್ನಾಟಕ ಸಿಂಹಾಸನಗತ ಪ್ರಭೋ ಅಂತ ಹೇಳಿ ಬಂಗಾರದ ಸಿಂಹಾಸನದ ಮೇಲೆ ಮಂಡಿಸಿ ಮಧ್ವಾ ಸಿದ್ಧಾಂತ ಅನ್ನತಕ್ಕಂಥ ನರಸಿಂಹದೇವರ ಮೂರು ಕಣ್ಣುಗಳಂತೆ ಇರತಕ್ಕಂತಹ ಚಂದ್ರಿಕ ನ್ಯಾಯಾಮೃತ ತರ್ಕತಾಂಡವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಾಸರಾಜರು ಕನ್ನಡದಲ್ಲಿ ತಮ್ಮ ಉಪಾಸ್ಯಮಾರ್ತಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಅನ್ನತಕ್ಕಂತಹ ಅಂಕಿತದಲ್ಲಿ ಅವರು ನೂರಾರು ದೇವರನಾಮಗಳನ್ನು ಅವರು ಬರ್ಕೊಟ್ರು. ಅದರಂತೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಮ್ಮ ಉಪಾಸ್ಯಮೂರ್ತಿಯಾಗಿರ್ತಕ್ಕಂತಹ ಹಯವದನ ಅನ್ನತಕ್ಕಂತಹ ಅಂಕಿತದಲ್ಲಿ ಏನೇನೋ ಅವರು ಆ ಗ್ರಂಥಗಳಲ್ಲಿ ಸರಸಭಾರತಿ ವಿಲಾಸ ಆಗಿರ್ಬೋದು, ರುಕ್ಮಿಣೀಶ ವಿಜಯ ಆಗಿರ್ಬೋದು, ತೀರ್ಥ ಪ್ರಬಂಧ, ನ್ಯಾಯಸುಧಾ ಟಿಪ್ಪಣಿ, ಲಕ್ಷಾಲಂಕಾರ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾವದೀಪ, ಏನು ಗ್ರಂಥಗಳ ರಚನೆ ಮಾಡಿದ್ದಾರೆ ಅವರು, ಅದಕ್ಕೆಲ್ಲ ಸಾರ ಸಂಗ್ರಹ ಅವರದು ದೇವರನಾಮಗಳು. ಹೀಗೆ ಸನ್ಯಾಸಿಗಳಾಗಿ ಪ್ರೌಢ ಗ್ರಂಥಗಳನ್ನು ರಚನೆ ಮಾಡಿ ಸಮಾಜದ ಮೇಲಿನ ಕಾರುಣ್ಯದಿಂದ, ನಮ್ಮಂಥವರ ಮೇಲಿನ ಕೃಪೆಯಿಂದ ಕನ್ನಡ ಭಾಷೆಯಲ್ಲಿ ದೇವರನಾಮಗಳನ್ನು ರಚನೆ ಮಾಡಿಕೊಟ್ಟವರು. ಆಮೇಲೆ ವ್ಯಾಸರಾಜರು ಪುರಂದರದಾಸರಿಗೆ ಅಂಕಿತವನ್ನು ಕೊಟ್ಟು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ 475,000 ದೇವರನಾಮಗಳನ್ನು ಅವರು ರಚನೆ ಮಾಡಿಕೊಟ್ಟು, ಅವರ ಶಿಷ್ಯರಾದಂಥ ವಿಜಯದಾಸರು, ಅವರ ಶಿಷ್ಯರಾದ ಗೋಪಾಲದಾಸರು, ಅವರ ಶಿಷ್ಯರಾಗಿರ್ತಕ್ಕಂತಹ ಜಗನ್ನಾಥದಾಸರು, ಹೀಗೆ ಒಂದು ದೊಡ್ಡ ದಾಸ ಸಾಹಿತ್ಯ ಪರಂಪರೆ ಬೆಳೆದು ಬಂತು ನಮ್ಮಲ್ಲಿ. ಇದಕ್ಕೆಲ್ಲ ಮೂಲ ಆ ವ್ಯಾಸ ಸಾಹಿತ್ಯನೇ. ಇವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದವರು ಅನ್ನೋದು ಜ್ಞಾಪಕ ಇಟ್ಕೋಬೇಕು ನಾವು. ಇಲ್ಲದೇ ಇದ್ದಿದ್ರೆ ಹಾಗೆ ಅವರ ಬಾಯಲ್ಲಿ ಯಾವುದೋ ಬರೆದರು, ಹರಿದರು, ಬಿಸಾಕಿದ್ರು, ಇನ್ನೊಂದು ಬರೆದರು, ಹನ್ನೊಂದು ಬರೆದರು, ಇಲ್ಲವೇ ಇಲ್ಲ. ಏನು ಪುರಾಣಗಳಲ್ಲಿದೆ, ಏನು ವೇದಗಳಲ್ಲಿದೆ, ಏನು ಸೂತ್ರಗಳಲ್ಲಿದೆ, ಏನು ಉಪನಿಷತ್ತುಗಳಲ್ಲಿದೆ, ಏನು ಟೀಕಾ ಟಿಪ್ಪಣಿಗಳಲ್ಲಿದೆ, ಅದೇ ದಾಸ ಸಾಹಿತ್ಯದಲ್ಲಿರೋದು. ಎರಡನ್ನೂ ಅಧ್ಯಯನ ಮಾಡಿದವರಿಗೆ ನೋಡ್ರಿ ಅದು ಗೊತ್ತಾಗತ್ತದು. ವ್ಯಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಆಮೇಲೆ ದಾಸ ಸಾಹಿತ್ಯಕ್ಕೆ ಬಂದವರಿಗೆ ಎರಡೆರಡೂ ಅನುಕೂಲ. ಅವರಿಗೆ
ಎಷ್ಟು ಸರಳವಾಗಿ ಆ ಪ್ರಮೇಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ. ಅಂತಹ ಎಲ್ಲ ದಾಸ ಸಾಹಿತ್ಯಕ್ಕೂ ಮೂಲವಾಗಿರತಕ್ಕಂತಹ ನಿನ್ನೆ ಶ್ರೀಪಾದಂಗಳವರು ಮಾತಾಡುತ್ತಾ ಇದೇ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪ್ರಸನ್ನತೀರ್ಥ ಶ್ರೀಪಾದಂಗಳವರು, ವಿದ್ಯಾ ಪ್ರಸನ್ನತೀರ್ಥ ಶ್ರೀಪಾದಂಗಳವರು ನೂರಾರು ದೇವರ ನಾಮಗಳನ್ನು ರಚನೆ ಮಾಡಿಕೊಟ್ಟು ಅವರು ಆಡಿದ್ದೆಲ್ಲ ದೇವರ ನಾಮ ಆಗೋಯಿತು. ಎಷ್ಟು ಸುಂದರವಾಗಿ ಆಡುತ್ತಾರೋ ಆ ದೇವರ ನಾಮಗಳಲ್ಲಿ ಎಷ್ಟು ಭಗವತ್ ತತ್ವಗಳನ್ನು ನಿರೂಪಣೆ ಮಾಡುತ್ತಾರೆ. ಕಾರಣನೇ ಇವನು ಎಲ್ಲಕ್ಕೂ, ಕಾರಣನೇ ಇವನು, ಕಾರಣನಿವನು ಸಾಧಾರಣನಲ್ಲನು, ಮಾರಮಣನು ಕರುಣಾರ ಸಮಯನು, ಕಾರಣನೇ ಇವನು ಎಲ್ಲಕ್ಕೂ, ಕಾರಣನೇ ಇವನು. ಎಷ್ಟು ಸುಂದರವಾಗಿ ಬರೀತಾರೆ, ಎಲ್ಲದಕ್ಕೂ ಕಾರಣ ಇವನು. ಭಗವಂತನಿಗೆ ಮೂಲ ಕಾರಣ ಅಂತ ಕರೀತಾರೆ ನಮ್ಮಲ್ಲಿ. ಭಗವಂತನಿಗೆ ಆಚಾರ್ಯರು ಕಾರಣ ಕಾರಣ ಅಂತ ಕರೆದಿದ್ದಾರೆ. ನಾರಾಯಣ ಅಮಲ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ. ಕಾರಣ ಕಾರಣ ಅಂದ್ರೇನು ಅಂತ ವಿಚಾರ ಮಾಡಿದ್ರು ಅವರು, ವಿಶ್ವಪತಿ ತೀರ್ಥರು. ಭಗವಂತನಿಗೆ ಕಾರಣ ಕಾರಣ ಅಂತ ಯಾಕೆ ಕರೀತಾರೆ? ನಾರಾಯಣ ಅಮಲ ಕಾರಣ. ಅಮಲ ಕಾರಣ ಅಂದ್ರೇನು? ಉಪಾದಾನ ಕಾರಣ ಅಲ್ಲ, ಪರಿಣಾಮ ಕಾರಣ ಅಲ್ಲ, ವಿವರ್ತೋಪಾದಾನತ್ವೇನ ಕಾರಣ ಅಲ್ಲ. ಅವನು ಕುಲಾಲನಂತೆ ನಿಮಿತ್ತ ಕಾರಣ. ಅವನು ಜಗತ್ತನ್ನು ಸೃಷ್ಟಿ ಮಾಡೋದರಿಂದ ಅವನಿಗೆ ವಿಕಾರ ಆಗೋದಿಲ್ಲ, ಅಮಲ ಕಾರಣ. ಕುಲಾಲನಿಗಾದರೂ ಕೂಡ ವಿಕಾರ ಹೊಂದುತ್ತೆ, ಅವನಿಗೆ ಶಕ್ತಿ ಹರಾಸ ಆಗತ್ತೆ ಅಥವಾ ಆಯಾಸ ಬರುತ್ತೆ, ಜ್ಞಾನಲೋಪ ಆಗತ್ತೆ, ಪದಾರ್ಥಗಳು ದೊರೆಯೋದಿಲ್ಲ, ತಾನು ಹೆಂಗೆ ಬೇಕೋ ಹಂಗೆ ಮಾಡಿದಂಗೆ ಆ ಫಿನಿಶ್ ಪ್ರಾಡಕ್ಟು ಬರೋದಿಲ್ಲ. ಬೇಕಾದಷ್ಟು ಇದೆ ಅವನಿಗೆ ಮಲ. ಅವನು ಮಲ ಕಾರಣ, ಅವನು ಕುಲಾಲ. ಅಮಲ ಕಾರಣ ಅಂತಾರೆ ಶ್ರೀಪದಾಚಾರ್ಯರು. ನಾರಾಯಣ, ಹೇ ನಾರಾಯಣ, ಹೇ ಅಮಲ ಕಾರಣ, ಕಾರಣ ಕಾರಣ. ಕಾರಣ ಕಾರಣ ಅಂದ್ರೇನು? ಕಾರಣ ಅಂದರೆ ಜಡ ಪ್ರಕೃತಿ, ಮೂಲ ಕಾರಣ ಅದು. ಸತ್ವರಜ ತಮೋಗುಣಾತ್ಮಕವಾಗಿರ್ತಕ್ಕಂಥ ಮೂಲ ಪ್ರಕೃತಿ ಅದು ಮೂಲ ಕಾರಣ ಇಡೀ ಜಗತ್ತಿಗೆ. ಅಂತಹ ಜಡಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರಮಾದೇವಿ ಚೇತನ ಪ್ರಕೃತಿ, ಅವಳು ಕಾರಣನೇ. ಅಂತಹ ಮೂಲ ಕಾರಣವಾಗಿರ್ತಕ್ಕಂತಹ ಪ್ರಕೃತಿಗೂ ಕಾರಣ ಭಗವಂತ. ಅದಕ್ಕೆ ಅವನಿಗೆ ಕಾರಣ ಕಾರಣ ಅಂತ ಕರೀತಾರೆ ಅಂತ ಸ್ವಾಮಿಗಳು ಹೇಳ್ತಾರೆ, ಅವರು ಆಚಾರ್ಯರು ಹೇಳ್ತಾರೆ. ಅದನ್ನು ಅವರು ಬರೀತಾರೆ, ಅವರು ಕಾರಣನೇ ಇವನು ಎಲ್ಲಕ್ಕೂ, ಕಾರಣನೇ ಇವನು, ಕಾರಣನಿವನು ಸಾಧಾರಣನಲ್ಲನು, ಮಾರಮಣನು. ಇದನ್ನೇ ನಾನು ಹೇಳಿದ್ದಿವಾಗ. ಕಾರಣ ಕಾರಣ ಅಂದಾಗ ಶ್ರೀಮದ್ ಆಚಾರ್ಯರು ಏನು, ಲಕ್ಷ್ಮೀದೇವಿಗೂ ಭಗವಂತ ಕಾರಣ, ಅವಳಿಗೆ ಏನು ಯಥಾಯೋಗ್ಯವಾಗಿ ಸೃಷ್ಟಿ, ಯಾವ ರೀತಿಯಲ್ಲಿ ಸೃಷ್ಟಿ ಬೇಕು, ಅವಳಿಗೆ ಯಾವುದು ಲಯ, ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಅಂತ ನಾವೇನು ಅಂಗೀಕಾರ ಮಾಡಿದ್ದೀವಿ, ಅವಳಿಗೆ ಆನಂದ, ಅವಳಿಗೆ ಇರ್ತಕ್ಕಂತಹ ಜ್ಞಾನ ಎಲ್ಲವೂ ಭಗವದ್ ಅಧೀನ ಅಲ್ವಾ? ಅವಳೇ ಹೇಳ್ಕೊಂಡಿದ್ದಾಳೆ, ಯಂಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯದನುರಾತನೋಮಿ ಬ್ರಹ್ಮದ್ವಿಶೇಷರವೇ ಅಂತವಾವೂ ಮಮ ಯೋ ನಿರಪ್ಸ್ವ ಅಂತಃಸಮುದ್ರೇ. ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದ ಎರಡನೇ ಪರಿಚ್ಛೇದದಲ್ಲಿ ಎಲ್ಲ ತಿಳಿಸ್ಕೊಡ್ತಾರೆ ಅವರು. ಸಮತೀತ ಕ್ಷರಾಕ್ಷರಂ, ಅಕ್ಷರ ಪುರುಷನನ್ನು ದಾಟಿದವನು, ಲಕ್ಷ್ಮೀದೇವಿಯನ್ನು ಮೀರಿದವನು ಭಗವಂತ. ಅವ್ಯಕ್ತಾತ್ ಪುರುಷಪರಃ. ನೋಡಿ, ಎರಡು ಸಾಲಲ್ಲಿ ಪ್ರಸನ್ನ ತೀರ್ಥರು ಸಮಗ್ರವಾದ ವಿಷಯವನ್ನು, ವೇದವನ್ನು, ಉಪನಿಷತ್ತನ್ನು, ಸೂತ್ರವನ್ನು, ಓಂ ಕಾಮಾತ್ ಇತರತ್ರ ತತ್ರ ಚ ಆಯತನಾದಿಭ್ಯ ಓಂ ಸೂತ್ರ ಹೇಳುತ್ತೆ. ಅದು ಕಾಮಾತ್ ಇತರತ್ರ ತತ್ರ ಚ, ತತ್ರ ಮೂಲ ರೂಪದಲ್ಲಿ, ಇತರತ್ರ ಚ ಅವತಾರ ರೂಪದಲ್ಲಿ, ಕಾಮಾತ್ ಭಗವದಿಚ್ಛಯ ಸ್ವಇಚ್ಛಯಾ ಚ. ಲಕ್ಷ್ಮೀದೇವಿ ಹಿಂಗೆ ಅವತಾರ ಮಾಡಿ ಭಗವಂತನನ್ನು ಆರಾಧನೆ ಮಾಡತಕ್ಕಂಥವಳು ಅಂತ ಲಕ್ಷ್ಮೀದೇವಿಯ ಉಪಾಸನೆಯನ್ನು ತಿಳಿಸುವ ಸೂತ್ರ ಅದು. ಕಾಮಾತ್ ಇತರತ್ರ ತತ್ರ ಚ ಆಯತನಾದಿಭ್ಯ ಆದರಾದ ಲೋಪ ಓಂ ಆದರಾದ ಲೋಪ. ಆದರಾತ್ ಪ್ರೀತಿಯಿಂದ ಮಾಡ್ತಾಳೆ ಅವಳು, ಮೋಕ್ಷಾಪೇಕ್ಷೆಯಿಂದ ಮಾಡೋದಿಲ್ಲ ಲಕ್ಷ್ಮೀದೇವಿ.
ಲಕ್ಷ್ಮೀದೇವಿಗೆ ಉಪಾಸನೆ ಇದೆಯೋ ಇಲ್ಲವೋ ಅಂತ ದೊಡ್ಡ ವಿಷಯ ಬಂದಾಗ ಪೂರ್ವ ಪಕ್ಷದವರು ಹೇಳಿದ್ರು, ಲಕ್ಷ್ಮೀದೇವಿ ಭಗವಂತನನ್ನು ಉಪಾಸನೆ ಮಾಡೋದಿಲ್ಲ, ಆಗಬೇಕಾದ ಫಲ ಇಲ್ಲ, ಉಪಾಸನೆ ಧ್ಯಾನದಿಂದ ಆಗತಕ್ಕಂಥದ್ದು ನಿಮಗೇನು ಮೋಕ್ಷ, ಈಗ ಅವಳು ನಿತ್ಯ ಮುಕ್ತಳು, ದ್ವಾವೇವೋ ನಿತ್ಯ ಮುಕ್ತೋ ಪ್ರಕೃತಿಶ್ಚ ಪರಮಶ್ಚ ಅಂತ ಉದಾಹರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು ಶ್ರುತಿಯನ್ನು. ದ್ವಾವೇವೋ ನಿತ್ಯ ಮುಕ್ತವು, ಇಬ್ಬರೇ ನಿತ್ಯ ಮುಕ್ತರು, ಒಂದು ಪ್ರಕೃತಿ ಒಂದು ಪರಮ ಭಗವಂತ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಹರಿಕಥಾಮೃತಸಾರಕಾಯರು ಹೇಳ್ತಾರೆ. ಅಂಥ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಭಗವಂತನನ್ನು ಉಪಾಸನೆ ಮಾಡಿ ಪ್ರಯೋಜನ ಇಲ್ಲದೇ ಇರೋದರಿಂದ, ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ ಇರೋದರಿಂದ, ಲಕ್ಷ್ಮೀದೇವಿ ಮಹಾಬುದ್ಧಿವಂತಳಾದ್ದರಿಂದ ಅವಳಿಗೆ ಭಗವಂತನ ಉಪಾಸನೆಯಿಂದ ಏನೂ ಪ್ರಯೋಜನ ಇಲ್ಲದೇ ಇರೋದರಿಂದ ಲಕ್ಷ್ಮೀದೇವಿ ಭಗವಂತನ ಉಪಾಸನೆ ಮಾಡೋದಿಲ್ಲ ಅಂತ ಪೂರ್ವ ಪಕ್ಷ ಬಂದಾಗ ಮಾಡ್ತಾಳೆ ಅಂತ ಸೂತ್ರ ಹೊರಡಿತು. ಓಂ ಆದರಾತ್ ಅಲೋಪಃ, ಓಂ ಅಲೋಪಃ, ಲಕ್ಷ್ಮೀದೇವಿಗೆ ಉಪಾಸನಾ ಲೋಪ ಆಗೋದಿಲ್ಲ, ಮಾಡೇ ಮಾಡ್ತಾಳೆ. ಲಕ್ಷ್ಮೀದೇವಿ ಭಗವಂತನನ್ನು ಧ್ಯಾನ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ಉಪಾಸನೆ ಮಾಡ್ತಾಳೆ. ಅಲೋಪಃ, ಅವಳಿಗೆ ಉಪಾಸನ ಲೋಪ ಬರೋದಿಲ್ಲ. ಅಲ್ಲದೆ ಆ ಉಪಾಸನೆಯಿಂದ ಬರ್ತಕ್ಕಂತಹ ಫಲ ಈಗಾಗಲೇ ಬಂದ್ಬಿಟ್ಟಿರೋದ್ರಿಂದ ಲಕ್ಷ್ಮೀದೇವಿಗೆ ಮಾಡಲ್ಲ ಅಂತ ನಾವು ಹೇಳ್ತಾ ಇದ್ದರೆ ಏನೂ ಕಾರಣ ಕೊಡದೆ ನೀವು ಮಾಡ್ತಾಳೆ ಅಂತ ಹೇಳಿದ್ರೆ, ನೀವು ಪ್ರಮಾಣ ಇಲ್ಲದೆ ಮಾಡ್ತಾ ಹೇಳಿದ್ರಲ್ಲ ಅಂದರೆ ಆದರಾತನತೆ ಸೂತ್ರ. ಆದರಾತ್, ಭಕ್ತಿಯಿಂದ ಮಾಡ್ತಾಳೆ ಅವಳು. ಲಕ್ಷ್ಮೀದೇವಿ ನಮ್ಮಂತೆ ಭಗವಂತನನ್ನು ಉಪಾಸನೆ ಫಲಾಪೇಕ್ಷೆಯಿಂದ ಮಾಡೋದಿಲ್ಲ ಅಂತ ತಿಳ್ಕೊಡ್ರಿ ಫಸ್ಟ್. ಅವಳು ನಿತ್ಯ ಮುಕ್ತಳಾಗಿದ್ದರೂ ಕೂಡ ಭಗವಂತನ ಉಪಾಸನೆಗೆ ಫಲ ಪ್ರಾಪ್ತಿಯ ಅಪೇಕ್ಷೆಯಿಂದ ಮಾಡೋದಿಲ್ಲ. ಆದ್ದರಿಂದ ಅವಳಿಗೆ ಎಂಥ ಭಕ್ತಿ ಭಗವಂತನಲ್ಲಿ? ಸನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು ಹಟಕಾಂಬರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುವವಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಇದಿತ್ತು ರೀ ಸೂತ್ರದಲ್ಲಿ. ಈ ದೇವರ ನಾಮದಲ್ಲಿ ಹೇಳಿರ್ತಕ್ಕಂಥ ವಿಷಯ ಬ್ರಹ್ಮಸೂತ್ರದಲ್ಲೇ ಇತ್ತು, ಆದರೆ ಆ ಬ್ರಹ್ಮಸೂತ್ರದಿಂದ ಆ ವಿಷಯ ತೆಕ್ಕೊಳಕ್ಕೆ ಬರಲಿಲ್ಲ ನಮಗೆ, ಇದೇ ಪ್ರಾಬ್ಲಮ್ ಆಗಿದ್ದು. ಅವಳೇ ಅಂಬರಣಿ ಸೂಕ್ತದಲ್ಲಿ ಹೇಳ್ಕೊಂಡಿದ್ದಾಳೆ, ನನಗೆ ಭಗವಂತ ಈ ಅನುಗ್ರಹ ಮಾಡಿದ್ದಾನೆ, ಇವ ಅವನ ಅನುಗ್ರಹದಿಂದ ನನಗಿದೆಲ್ಲ ಸಾಮರ್ಥ್ಯ ಬಂದಿರೋದು, ನಾನು ಅವಳನ್ನು ಪೂಜೆ ಮಾಡ್ತೀನಿ ಅಂತ ಸಮುದ್ರೆ ಅವಳೇ ಹೇಳ್ಕೊಂಡಿದ್ದಾಳೆ. ಹೋಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ವಂದ ಮೋಕ್ಷ ಯಸ್ಯಾಪಾಂಗಲವ ಮಾತ್ರ ಸವೂರ್ಜಿತ ಸಾ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ತಮ್ ಅಜಿತಂ ನಮಾಮಿ. ಆಚಾರ್ಯರು ಹೇಳ್ತಾರೆ, ಇದು ಯಾವುದು ನಮಗೆ ಗೊತ್ತಾಗಲೇ ಇಲ್ಲ ನೋಡಿ, ಇಷ್ಟನ್ನು ಚಿಕ್ಕದಾಗಿ ಹೇಳಿಬಿಟ್ರು ಅವರು. ಸನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ. ಅನುರಾಗ ಅಂದರೂ ಭಕ್ತಿ ಅಂತ ಅರ್ಥ, ಆದರ ಅಂದರೂ ಭಕ್ತಿ ಅಂತ. ಅಲ್ಲಿ ಆದರ ಅಂತ ಶಬ್ದ ಇದೆ ಸೂತ್ರದಲ್ಲಿ, ಇವರು ಅನುರಾಗ ಅಂತ ಇಟ್ಟರು. ಸಾನುರಾಗ, ಅನುರಾಗ ಸಹಿತವಾಗಿ ಮಾಡ್ತಾಳೆ ಅಂದರೆ ಭಕ್ತಿಯಿಂದ ಮಾಡ್ತಾಳೆ ಲಕ್ಷ್ಮೀದೇವಿ. ಭಕ್ತಿಯಿಂದ ಮಾಡಿದಾಗ ಫಲಾಪೇಕ್ಷೆ ಇರೋದಿಲ್ಲ ನೋಡ್ರಿ, ಅವರು ಭಕ್ತಿ ಉದ್ರೇಕದಿಂದ ಮಾಡತಕ್ಕಂಥದ್ದು. ಮೋಕ್ಷದಲ್ಲೇ ಭಕ್ತಿ ಉದ್ರೇಕದಿಂದ. ಇಜ್ಜತೆ ಯಜ್ಞಶೀಲೈಸ್ಸ ಯಜ್ಞ ಪ್ರಾಜ್ಞ ಮಧ್ಯೆ ಪರ ಪ್ರೋಚಿತೇನ್ಯೈ ಗೀಯತೆ ಗೇಯ ಕೀರ್ತಿ ಸುಗೀತೈ ವಿದ್ಯಬದ್ಧೈ ಸದಾನಂದ ಸಾಂದ್ರೈ ಅನ್ನತ್ತೆ. ಅದು ಮುಕ್ತರೇ ಹಿಂಗೆ ಮಾಡ್ತಾರಂತೆ ಮೋಕ್ಷದಲ್ಲಿ ಅಂತ ಸುಮಧ್ವೈಜ 11ನೇ ಸರ್ಗ ಹೇಳುತ್ತೆ. ಸಾಮಾನ್ಯ ಮುಕ್ತರಿಗೆ ಈ ಕ್ವಾಲಿಫಿಕೇಶನ್ ಇದೆ. ವಿದ್ಯಬದ್ಧೈಹಿ ಸದಾನಂದ ಸಾಂದ್ರೈಹಿ. ಇನ್ನು ಲಕ್ಷ್ಮೀದೇವಿಗೆ, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಭಗವಂತನಲ್ಲಿ ಎಷ್ಟು ಭಕ್ತಿ. ವೈಕುಂಠ ವರ್ಣನೆಯಲ್ಲಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಎಲ್ಲರ ಸೇವೆಗೆ, ಎಲ್ಲರ ಧ್ಯಾನಕ್ಕೆ, ಎಲ್ಲರ ಉಪಾಸನೆಗೆ ಒಂದು ಎಲ್ಲ ಇದೆ. ಪ್ರಳಯ ಕಾಲದಲ್ಲೂ ಕೂಡ ಇಡೀ ಜಗತ್ತನ್ನು ಭಗವಂತ ತನ್ನ ಉದರದಲ್ಲಿ ಇಟ್ಟುಕೊಂಡು ಮಲಗಿರುವಾಗ
ಆಗಲೂ ಕೂಡ ಭಗವಂತನನ್ನು ಸೇವೆ ಮಾಡ್ತಾಳೆ ಅವಳು. ಆಗ ಅದು ಸೇವೆ ಮಾಡ್ತಾಳೆ ಅನ್ನೋಕ್ಕಿಂತ ಭಗವಂತ ಆಗಲೂ ಅವಳಿಂದ ಸೇವೆ ಸ್ವೀಕಾರ ಮಾಡ್ತಾನೆ. ಏನು ಧನ್ಯಳು, ಅದಕ್ಕೆ ದಾಸರಾಯರು ಹೇಳಿದ್ದು ಏನು ಧನ್ಯಳು ಲಕುಮಿ, ಅಬ್ಬೋ ಇಷ್ಟು ಧನ್ಯಳು ಅಂದರೆ ಕೃತಕೃತ್ಯಳು. ಧನ್ಯಳು ಅಂದ್ರೆ ಏನು, ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸಿದವರಿಗೆ ಧನ್ಯರು ಅಂತ ಕರೀತಾರೆ, ಕೃತಕೃತ್ಯರು ಅಂತ ಕರೀತಾರೆ. ಅಬ್ಬ ಲಕ್ಷ್ಮೀದೇವಿ ಎಷ್ಟು ಧನ್ಯಳು, ಯಾರೂ ಸೇವೆ ಮಾಡ್ತಾ ಇರೋದಿಲ್ಲ ಆವಾಗ ಭಗವಂತನನ್ನು. ಪ್ರಳಯ ಕಾಲೇ ಭಗವದುದರೇ ವಸತಾಂ ಆನಂದ ಮಾತ್ರ ವಪುಷಾಂ ತದನುಭವರಹಿತಾನಾಂ ಸ್ವಸ್ವಯೋಗ ಧ್ಯಾನರತಾನಾಂ. ಸೃಷ್ಟಿಕಾಲೇ ಭಗವದುದರಾತ್ ಬಹಿರ್ನಿರ್ಗತಾನಾಂ, ಎಲ್ಲ ಆಮೇಲೆ ಬರೋದು ಆಚೆ ಕಡೆ, ಆಮೇಲೆ ತಿರ್ಗಾ ಸೇವಾ ಸೂತ್ರ ಪುನಃ ಪಾಠ ಪ್ರವಚನ. ಪ್ರಳಯ ಕಾಲದಲ್ಲಿ ಭಗವಂತನನ್ನು ಸೇವೆ ಮಾಡ್ತಾಳೆ, ಅಬ್ಬೋ ಏನು ಧನ್ಯಳೋ. ಅತಯೇವ ಎಂಥ ಮಾನ್ಯಳು, ಮಾನ್ಯ ಎಷ್ಟು ಮಾಡಿದ್ದಾನೆ ಭಗವಂತ, ಯಾರಿಗೂ ಕೂಡ ನಿತ್ಯ ಮುಕ್ತತ್ವ ಕೊಟ್ಟಿಲ್ಲ ನೋಡ್ರಿ. ಬ್ರಹ್ಮದೇವರು ಕೂಡ ಬಂದು ಸಾಧನೆ ಮಾಡಿಕೊಂಡು ಲಿಂಗಭಂಗ ಮಾಡಿಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕವರು. ಚತುರ್ಮುಖ ಬ್ರಹ್ಮದೇವರು ಎರಡನೇ ನೆಕ್ಸ್ಟ್ ಕಕ್ಷದಲ್ಲಿ ಕೆಳಗಿರೋರು ಅವರು ಚತುರ್ಮುಖ ಬ್ರಹ್ಮದೇವರು, ಲಕ್ಷ್ಮೀದೇವಿ ಆದ ತಕ್ಷಣ ಅವರನ್ನು ಕೂಡ ನಿತ್ಯ ಮುಕ್ತರನ್ನಾಗಿ ಮಾಡಿಲ್ಲ ಭಗವಂತ. ನೋಡಿ ಇವಳನ್ನು ನಿತ್ಯ ಮುಕ್ತಳಾಗಿ ಮಾಡಿಬಿಟ್ಟ, ಯಾಕೆ, ಹೆಂಡತಿ ಎನ್ನೋ ಕಾರಣಕ್ಕಲ್ಲ, ಅವಳು ನನ್ನ ಪತ್ನಿ ಅಂತ ಅಲ್ಲ. ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ. ಸೇವಾ ಅಂದ್ರೇನು, ಸಂಸ್ಕೃತದಲ್ಲಿ ಸೇವಾ ಅಂದರೆ ಬರೀ ಕಾಲೊತ್ತೋದು ಅಂತಾಗಲಿ ಬರೀ ಪ್ರದಕ್ಷಿಣೆ ಮಾಡೋದಾಗಲಿ ಇಷ್ಟಕ್ಕೆ ಸೇವಾ ಅಂತ ಕರೆಯೋದಿಲ್ಲ. ಸೇವಾ ಅನ್ನೋದಕ್ಕೆ ಹೆಚ್ಚು ಅದಕ್ಕೆ ಮಾನಸೀಕ್ರಿಯಾನೇ ಜಾಸ್ತಿ. ಅಂತರ ಮಲಿನಾವಳಿಯಲ್ಲಿ ಬೇಕು ಸಂತತ ಶ್ರವಣದಿ ಶ್ರೀಕಾಂತನ ಚರಿತಯ ಕೇಳಲು ಬೇಕು ಸಂತತವಿರಬೇ ಸಂತಸವಿರಬೇಕು ಸಂತ ಜನರ ಗುಣ ಸಂತತ ಸ್ಮರಿಸುತ್ತ ನಿರಂತರ ದಲಿತ ಚಿಂತಿಸಬೇಕು ಸಾಮಾನ್ಯವಲ್ಲ ಶ್ರೀಹರಿ ಸೇವಾ ಪಾಮರ ಜನರಿಗೆ ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಪೂರ್ವಾಶ್ರಮದಲ್ಲಿ ಶ್ರೀಪಾದಂಗಳವರು ಸುಂದರವಾಗಿ ಹೇಳೋರು ಆ ದೇವ್ರ ನಾಮ ನೋಡಿ, ಹಾಗೆ ಉಳ್ಕೊಂಬಿಟ್ಟಿದೆ ಅದೆಲ್ಲ. 35 ವರ್ಷದ ಗಿಫ್ಟ್ ಅದು ಹಿಂದಿಂದು. ಹರಿಯೇ ಸರ್ವೋತ್ತಮನೆಂದು ಸರ್ವಾನುಗನೆಂದು ಸರ್ವರ ಧಣಿ ಸ್ವರಮಣನೆಂದು ಸರ್ವಮೂರ್ತಿ ನಮ್ಮ ಪುರಂದರ ವಿಠಲನ ಸರ್ವದಾ ಧ್ಯಾನಿಸಿ ಗರ್ವ ಒಳಿಯಬೇಕು ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಗರ್ವ ಒಳಿಯಬೇಕು, ನಾನು ಮಾಡ್ತಾ ಇದ್ದೀನಿ ಅಂದರೆ ಮುಗಿದೋಯ್ತದು, ಸೇವೆ ತಗೊಂಬಲ್ಲ ಭಗವಂತ. ಅದಕ್ಕೆ ಲಕ್ಷ್ಮೀದೇವಿ ಏನು ಹೇಳ್ತಾಳೆ, ಮಮ ಯೋ ನಿರಪ್ಸ್ವ ಅಂತಸ್ಸಮುದ್ರೇ. ಅಪ್ಪಪ್ಪ ಇಷ್ಟೆಲ್ಲ ಮಹಿಮೆ ಹೇಳಿಬಿಟ್ಟು ನನಗೆ ಯಾರನ್ನು ಬೇಕೋ ಅವ್ರನ್ನ ಬ್ರಹ್ಮ ಪದವಿಯಲ್ಲಿ ಕೂಡಿಸ್ತೀನಿ, ಯಾರನ್ನು ಬೇಕೋ ರುದ್ರ ಪದವಿಯಲ್ಲಿ ಕೂಡಿಸ್ತೀನಿ, ಯಾರನ್ನು ಬೇಕೋ ಅವ್ರನ್ನ ಋಷಿ ಮಾಡ್ತೀನಿ, ಯಾರನ್ನು ಬೇಕೋ ಒಳ್ಳೆ ಮೇಧಾವಂತರನ್ನಾಗಿ ಮಾಡ್ತೀನಿ, ಆ ರುದ್ರದೇವರನ್ನ ಸಂಹಾರ ಮಾಡೋಕ್ಕೆ ಧನುಸ್ಸನ್ನು ತಗೋತೀನಿ, ನನಗೆ ಸಾಮಾನ್ಯ ಅಂತ ತಿಳ್ಕೊಂಬಿಡ್ಬೇಡ್ರಿ. ಇಷ್ಟೆಲ್ಲ ಶಕ್ತಿ ಬಂದಿರೋದು ಸಮುದ್ರದಲ್ಲಿ ಪವಡಿಸಿದ ನಮ್ಮ ಯಜಮಾನರ ಅನುಗ್ರಹದಿಂದ ಅಂತಳೆ. ಸಾಕು ಅಂದ ಭಗವಂತ, ನಿತ್ಯಮುಕ್ತಳನ್ನಾಗಿ ಮಾಡಿಬಿಡ್ತೀನಿ ಹೋಗು ಅಂದ ಸ್ವಾಮಿ. ಎಂಥ ಮಾನ್ಯಳು ದಾಸರಾಯರು ಹೇಳ್ತಾಳೆ, ಭಗವಂತನಿಂದ ಮಾನ್ಯತೆ ಪಡೆದಿರಬೇಕಾದ್ರೆ ಇನ್ಯಾರು ಕೊಡಬೇಕು. ಸ್ವಾಮಿ ಹಂಗೆಲ್ಲ ಎಲ್ಲರಿಗೂ ಶಬಾಸ್ಕಿರಿ ಕೊಡೋದಿಲ್ಲ. ಅವನು ಕೊಟ್ಟಿದ್ದಾನೆ ಅಂದರೆ ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾನೆ, ವಾಯುದೇವರಿಗೆ ಕೊಟ್ಟಿದ್ದಾನೆ ನೋಡ್ರಿ. ವಾಯುದೇವರಿಗೆ ಮೂರೂ ಅವತಾರದಲ್ಲಿ ಕೊಟ್ಟಿದ್ದಾನೆ, ಮೂರೂ ಅವತಾರದಲ್ಲಿ ನಮ್ಮ ಮುಖ್ಯ ಪ್ರಾಣದೇವರಿಗೆ ಕೊಟ್ಟುಬಿಟ್ಟಿದ್ದಾನೆ ಅವನು. ಇಂತಹ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಸರಳವಾಗಿ ತಿಳಿಸ್ಕೊಡ್ತಕ್ಕಂಥ ದೇವರ ನಾಮ. ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಶುಕ್ರವಾರ ನಿಯಮೇನ ಹೇಳ್ತಕ್ಕಂಥ ದೇವರ ನಾಮ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಆ ದೇವ್ರ ನಾಮ ಸ್ವಲ್ಪ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ದಾಸ ಸಾಹಿತ್ಯ. ಆ ವ್ಯಾಸ ಸಾಹಿತ್ಯ ಗೊತ್ತಿರೋರಿಗೆ ಅದಕ್ಕೇನಾದರೂ ಗುರುಗಳ ಅನುಗ್ರಹದಿಂದ ಲಿಂಕ್ ಸಿಕ್ಕಿಬಿಡ್ತು ಅಂದರೆ ಅವರ ಆನಂದಕ್ಕೆ ಪಾರವೇ ಇಲ್ಲ ರೀ. ಅವರೇನು ಪ್ರವಚನ ಮಾಡಲೇಬೇಕು ಅಂತಿಲ್ಲ, ತಮಗೆ ತಾವೇ ಪ್ರವಚನ ಮಾಡ್ಕೋತಾರೆ, ತಾವೇ ವಕ್ತೃಗಳು, ತಾವೇ ಶ್ರೋತೃಗಳು, ನಾವೇ ಹೇಳೋರು, ನಾವೇ ಕೇಳೋರು, ನಾವೇ ಆನಂದ ಪಡೋರು.
ಮೊದಲು ನಮಗೆ ಆನಂದ ಆಗಬೇಕು. ಹೇಳೋರ್ಗೆ ಆನಂದ ಆದ್ರೇ ಕೇಳೋರ್ಗೆ ಆನಂದ ಆಗೋದು. ಅದಕ್ಕೆ ಭಾಗವತದಲ್ಲಿ ಆವಾಗ ಆವಾಗ ಶುಕಾಚಾರ್ಯರು ಪರಮ ಸಂತೋಷದಿಂದ ಪರಮಾನಂದದಿಂದ ಹೇಳೋಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಎಷ್ಟೋ ಕಡೆ ಇದೆ. ಪರೀಕ್ಷಿತ್ ರಾಜ ಒಂದೊಂದೋ ಪ್ರಶ್ನೆಯನ್ನು ಕೇಳಿದಾಗ, ಸ್ವಾಮಿ ಭಗವಂತ ಸೃಷ್ಟಿ ಹೆಂಗೆ ಮಾಡ್ತಾನೆ, ಭಗವಂತ ಯಾವ ರೀತಿಯಲ್ಲಿ ತಗೋತಾನೆ, ಉಪಾದಾನ ಕಾರಣ ಯಾವುದು, ಒಂದೊಂದಾಗಿ ತಗೋತಾನ, ಬೇರೆ ಬೇರೆಯಾಗಿ ತಗೋತಾನ, ಯಾವಾಗ ತಗೋತಾನೆ, ಎಷ್ಟು ತಗೋತಾನೆ, ಹೆಂಗೆ ಸೃಷ್ಟಿ ಮಾಡ್ತಾನೆ ಅಂತ ನಾನಾ ಪ್ರಶ್ನೆಗಳನ್ನು ಕೇಳಿದಾಗ ಶುಕಾಚಾರ್ಯರು ಬಹಳ ಸಂತೋಷಪಟ್ಟರಂತೆ. ಏತನ್ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಕಿಹಿ. ಪರಮ ಭಗವದ್ಭಕ್ತರಾಗಿರ್ತಕ್ಕಂಥ ವೈಯಾಸಕಿಯರು ಬಹಳ ಸುಂದರ ಸಂತೋಷದಿಂದ ವ್ಯಾಹರ್ತು ಮಾರವತ ಭಾಗವತ ಪ್ರಧಾನ ಸುಂದರವಾಗಿ ಹೇಳೋಕ್ಕೆ ಪ್ರಾರಂಭ ಮಾಡಿದರು ಅಂತಾರವರು. ಅಂದರೆ ಮೊದಲು ಹೇಳೋರಿಗೆ ಸಂತೋಷ ಆಗಬೇಕು, ಅವರಲ್ಲಿ ಒಳಗಡೆ ಭಗವಂತ ಪ್ರೀತನಾಗಬೇಕು, ಆಮೇಲೆ ಶ್ರೋತೃಗಳ ಒಳಗಡೆ. ಗೋವಿಂದ ಸುಂದರ ಕಥಾ ಸುಧಯಾಸುನೃಣ ಆನಂದಯನ್ ಅಖಿಲ ಕೇವಲ ಇಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ದೇವತೆಗಳಿಗೆ ಪ್ರೀತಿಯಾಗಬೇಕು ಪ್ರವಚನ. ಶ್ರೋತೃವರ್ಗಕ್ಕೆ ಆಗತ್ತೆ ಭಗವಂತನ ಅನುಗ್ರಹ ಇದ್ದರೆ, ದೇವತೆಗಳಿಗಾಗಬೇಕು. ಹಂಗೆ ಉಪನ್ಯಾಸ ಹೇಳೋರಂತೆ ಮದ್ದಿಗೆ ಹೇಳ್ಬಿಟ್ರು ಅಂತಿದೆ ಸುಮದ್ವೇಷದಲ್ಲಿ. ಯಾಕೆ? ಅವ್ರಿಗೆ ವಿಜ್ಞಾನ ಭಾರತ ಮಹಾರಹಸ್ಯಂ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಹೀಗೆ ಅದಕ್ಕೆ ನೋಡಿರಿ, ಆ ದೇವರ ನಾಮ ಸ್ವಲ್ಪ ಮೊದಲು ನುಡಿಯಲ್ಲಿ ಕೋಟಿ ಕೋಟಿ ಭೃತ್ಯರಿರಲು ತಾನೇ ಮಾಡ್ತಾ ಇದ್ಲು, ಇಷ್ಟು ಆದರ ಭಗವಂತನ ಸೇವೆಯಲ್ಲಿ. ಓಂ ಆದರಾದ ಲೋಪ ಅನ್ನೋ ಸೂತ್ರಕರ್ತ ಅದು. ಅವಳಿಗೆ ಆದರ ಇರೋದರಿಂದಲೇ ಲೋಪ ಆಗೋದಿಲ್ಲ ಅವಳಿಗೆ ಇದು ಉಪಾಸನೆ. ಒಂದಿನ ಅಲ್ಲ, ಎರಡು ದಿನ ಅಲ್ಲ, ಒಂದು ವರ್ಷ ಅಲ್ಲ, ಎರಡು ವರ್ಷ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಲಕ್ಷ್ಮೀದೇವಿಯ ಉಪಾಸನೆ. ಹೊಳಿ ಬ್ರಹ್ಮಾದಿ ದೇವತೆಗಳಂತೆ ಅವಳಿಗೆ ಆಯಸ್ಸು ಕ್ಲುಪ್ತಿ ಇಲ್ಲ. ಭಗವಂತ ಹೆಂಗೆ ಅನಾದಿನಿತ್ಯನೋ, ಲಕ್ಷ್ಮೀದೇವಿ ಹೆಂಗೆ ಅನಾದಿನಿತ್ಯ, ಭಗವಂತನಿಗೆ ಹೆಂಗೆ ಅನಂತ ರೂಪಗಳಿದೆಯೋ, ಆ ಅನಂತ ರೂಪಗಳಿಂದ ಸೇವೆ ಮಾಡೋಕ್ಕೆ ಲಕ್ಷ್ಮೀದೇವಿಗೆ ಅನಂತ ರೂಪಗಳು. ವಿಷ್ಣು ರಹಸ್ಯದಲ್ಲಿ ಸ್ವಯಂ ಹಯವದನ ರೂಪಿ ಪರಮಾತ್ಮ ಹೇಳ್ತಾನೆ, ನನ್ನ ಸೇವೆಗೆ ಅವಳು ಅನಂತ ರೂಪ ತಗೊಂಡ್ಲು ಅಂತ. ಅಷ್ಟೇ ಅಲ್ಲ, ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಭಗವಂತ ಅನೇಕ ರೂಪಗಳನ್ನು ತಗೊಂಡು ಕ್ರೀಡೆ ಮಾಡ್ತಾನೆ. ಭಗವಂತ ಆ ಅನಂತ ರೂಪಗಳನ್ನು ಭಗವಂತ ತಗೊಂಡು ಕ್ರೀಡೆ ಮಾಡುವಾಗ ಅನಂತ ರೂಪಗಳನ್ನು ತಗೋತಾಳೆ ಲಕ್ಷ್ಮೀದೇವಿ. ಅವನು ಕುದುರೆ ರೂಪ ತಗೊಂಡ್ರೆ ಇವಳು ಹೆಣ್ಣು ಕುದುರೆ ರೂಪ ತಗೋತಾಳೆ, ಅವನು ಹಂಸ ರೂಪ ತಗೊಂಡ್ರೆ ಇವಳು ಹಂಸಿ ರೂಪ ತಗೋತಾಳೆ, ಆ ಭಗವಂತ ಆನೆ ರೂಪ ತಗೊಂಡ್ರೆ ಇವಳು ಆನೆ ರೂಪ ತಗೋತಾಳೆ. ಹೀಗೆ ಅನಂತ ರೂಪಗಳನ್ನು ತಗೊಂಡು ಭಗವಂತ ಲಕ್ಷ್ಮೀದೇವಿಯ ಜೊತೆಯಲ್ಲಿ ರಮಣ ಮಾಡ್ತಾನೆ. ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಷ್ಣು ರಹಸ್ಯದಲ್ಲಿ. ಇಷ್ಟು ಸಾಧನೆ ಲಕ್ಷ್ಮೀದೇವಿಗೆ ಎಲ್ಲ ಯಾದಕ್ಕೆ? ಆದರಾತ್ ಅಲೋಪಃ ಆದರಾತ್. ಅದಕ್ಕೆ ಆ ದೇವ್ರ ನಾಮ ಅವರು ರಚನೆ ಮಾಡಿರೋ ಕ್ರಮ ನೋಡ್ರಿ. ಕೋಟಿ ಕೋಟಿ ಭೃತ್ಯರಿದ್ದಾರೆ ಲಕ್ಷ್ಮೀದೇವಿಗೆ. ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಯಾರು? ನಮ್ಮಂಥವರಲ್ಲ, ಸರಸ್ವತಿ ಭಾರತೀಯರು ಬರ್ತಾರೆ. ನಾ ಮಾಡ್ತೀನಿ ತಾಯಿ, ಶ್ರೀನಿವಾಸ ಕಲ್ಯಾಣ ನೋಡಿದ್ರೆ ಗೊತ್ತಾಗತ್ತೆ. ಭಗವಂತ ಎಷ್ಟು ಜನರನ್ನು ಕರೆಸಿದ್ದ ಶ್ರೀನಿವಾಸ ಕಲ್ಯಾಣದಲ್ಲಿ, ಎಲ್ಲರೂ ಬಂದಿದ್ದರು. ಬ್ರಹ್ಮದೇವರು ಹೇಳ್ತಾರೆ ಶ್ರೀನಿವಾಸ ದೇವರಿಗೆ, ಶ್ರೀನಿವಾಸ ಎಲ್ಲ ಆಯ್ತಲ್ಲಪ್ಪ, ಎಲ್ಲರಿಗೂ ಕಾರ್ಯ ಹಂಚ್ಕೊಟ್ಬಿಟ್ಟಿಯೋ ಇಲ್ಲೋ, ನೀ ಈ ಕೆಲಸ ಮಾಡಬೇಕು ನೀ ಈ ಕೆಲಸ ಮಾಡಬೇಕು ಅಂತ. ಈಗ ನಾನು ಯಜಮಾನ, ನೀನೇ ಹೇಳಿದೀಯ ಯಜಮಾನ ಆಗಬೇಕು ಬ್ರಹ್ಮ ಅಂತ, ಈಗ ನಾನು ಯಜಮಾನ ಆಗ್ತೀನಿ, ನೀನು ಬರೀ ವರ, ನೀನು ನಾ ಹೇಳ್ದಂಗೆ ಕೇಳಬೇಕು, ತಾತ್ಕಾಲಿಕವಾಗಿದ್ರೂ ನಾ ಹೇಳ್ದಂಗೆ ಕೇಳಬೇಕು, ನನಗೆ ಯಜಮಾನಕ್ಕೆ ಪಟ್ಟಿಗೆ ಕೊಟ್ಟಿರೋದ್ರಿಂದ ಹೇಳಪ್ಪ ಅಭ್ಯಂಗನ ಆಗಬೇಕು ಹೇಳು ಅಂದಾಗ, ರುರೋಧ ಲೋಕ ರೀತ್ಯೈವ ಲೀಲಾ ಮಾನುಷ ವಿಗ್ರಹ, ಅಳಕ್ಕೆ ಶುರು ಮಾಡ್ಬಿಟ್ನಂತೆ ಭಗವಂತ. ಬ್ರಹ್ಮದೇವರಿಗೆ ಯಾಕೆ ಸ್ವಾಮಿ ಅಳುತ್ತಾ ಇದೆಯಾ ಅಂದ್ರವರು. ಆಗ ಭಗವಂತ ಹೇಳ್ತಾನೆ, ಲೋ ಬ್ರಹ್ಮ ನೋಡಿ ಇಷ್ಟು ಜನ ಇದ್ದೀರ, ಅವಳೊಬ್ಬಳು ಇಲ್ಲದೆ ಇದ್ದರೆ ತಾರಾ ತಾರಾಪತಿಂಬಿನ ಅಂತಾನೆ ಭಗವಂತ. ಚಂದ್ರ ಇಲ್ಲದೆ ಇರತಕ್ಕಂಥ ಆಕಾಶ ಹೆಂಗೆ ಶೋಭಿಸಲ್ವೋ, ನೂರಾರು ನಕ್ಷತ್ರಗಳಿದ್ದರೂ ಕೂಡ, ನೂರಾರು ತಾರೆಗಳಿದ್ದರೂ ಕೂಡ ಚಂದ್ರ ಇಲ್ಲದೆ ಇದ್ದರೆ ಹೆಂಗೆ ಆಕಾಶಕ್ಕೆ ಶೋಭಾಯಮಾನ ಇಲ್ಲವೋ, ಹಣ್ಣಿಲ್ಲದೆ ಇದ್ದರೆ ಮರಗಳು ಹೆಂಗೆ ಶೋಭೆ ಹೊಂದೋದಿಲ್ವೋ, ಮರಗಳಿಲ್ಲದೆ ಇದ್ದರೆ ಕಾಡು ಹೆಂಗೆ ಶೋಭೆ ಹೊಂಗೋದಿಲ್ವೋ, ಹಾಗೆ ಅವಳೊಬ್ಬಳಿಲ್ಲದೆ ಇದ್ದರೆ ನೀವು ಇದ್ದು ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟ ಭಗವಂತ. ಇಷ್ಟು ಜನ ಇದ್ದೀರ, ಈ ಸಭೆಗೆ ಶೋಭಾಯಮಾನನೇ ಇಲ್ಲ, ಅವಳಿಲ್ಲ ಅಂದ ಭಗವಂತ.
ಅವಳ ಮೇಲೆ ಎಷ್ಟು ಅನುಗ್ರಹ ಮಾಡಿಯಾನೆ. ಇದನ್ನು ದಾಸರಾಯರು ಹೇಳ್ತಾರೆ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಹಕ್ಕರಿಸ್ದ ಭಗವಂತ, ಸೂರ್ಯ ಲಕ್ಷ್ಮೀದೇವಿನ ಕರ್ಕೊಂಬ, ಹಿಂಗೆ ಉಪಾಯನೂ ಹೇಳ್ಕೊಟ್ಟ ಭಗವಂತ. ಕರ್ಕೊಂಬಂದ್ಲು ಸೂರ್ಯ, ಹೋಗಿ ಕರ್ಕೊಂಬಂದ. ಲಕ್ಷ್ಮೀದೇವಿ ಗೊತ್ತಿತ್ತು, ಅವಳು ಭಗವಂತನ ಅನುಗ್ರಹದಿಂದ ಸರ್ವಜ್ಞ ಶಿಖಾಮಣಿ. ಅವಳು ಪ್ರಸಂತೀರ್ಥರು ಒಂದು ಸುಂದರ ದೇವರನಾಮ ಬರೆದಿದ್ದಾರೆ, ಸಂಸ್ಕೃತ ದೇವರನಾಮ ಅದು. ಇಂದು ಗಣ ಸಮಸುವದನ ಇಂದೀವರ ನಿಭನಯನ ಮಂದಸ್ಮಿತ ರುಚಿರಾದರ ಪಲ್ಲವ ದ್ವಂದ್ವ ವಿನುತ ಸುಂದರ ಹರಿಲೀಲಾಂ ಕಮಲಾಂ ಕಮಲಾಸನ ಮುಖ ದಿವಿಜ ಸುನತ ಪದ ಯೋಗಳ ವಿಮಲಾಂ ಮತಿ ಮನಿಷನ್ ಯದಿ ವಾಂಚ ಶಿಖರತ್ ಪರತರ ಸುಖಮಾಪ್ತುಂ ಕಮಲಾಂ ಹರಿಣಾ ಸಹ ಭುವಿ ಕೃತ ಲೀಲಾಂ ಶರಣಾಗತ ಪೋಷಣ ಶೀಲಾಂ ಸ್ಮರ ಸತತಂ ಸ್ಮರ ಸತತಂ ಪ್ರಣತ ಜನ ಪ್ರಸನ್ನ ಯದಿ ವಾಂಚಸಿ ಪರತರ ಸುಖಮಾಪ್ತುಂ ಕಮಲಾಂ ಕಮಲಾಸನ ಮುಖ ದಿವಿಜ ಸುನತ ಪದ ಯುಗಲಾಂ ಕ್ಷೀರ ಶರದಿ ವರಶಯನ ನೀರ ಜಗಣ ಕೃತ ನೀಲಯ. ದೇವ ಸಂಸ್ಕೃತದೇ ದೇವ್ರನಾಮ ಪ್ರಸಂತೀರ್ಥದ್ದು, ಏನೋ ಕನ್ನಡದ್ದು ಬರೆದರು ಅಂತ ತಿಳ್ಕೊಂಬಿಡ್ಬೇಡಿ, ಎಷ್ಟು ವಿಷಯ ಅದರಲ್ಲಿ ಇಟ್ಟಿದ್ದಾರೆ ನೋಡ್ರಿ. ಹರಿಣಾ ಸಹ ಭುವಿ ಕೃತ ಲೀಲಾಂ ಇದೆ, ಓಂ ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯ ಓಂ ಅನ್ನೋ ಸೂತ್ರಕರ್ತ ಅದು. ಭಗವಂತನ ಜೊತೆಯಲ್ಲೇ ಅವತಾರ ಮಾಡ್ತಾಳೆ, ಸದಾ ಮಾಡ್ತಾಳೆ ಅವಳು. ಯಾವ ಅವತಾರ ಮಾಡಲಿ, ಭಗವಂತ ತಾನು ಅವತಾರ ಮಾಡ್ತಾಳೆ. ಎಲ್ಲ ನೋಡಿ ದಾಸರಾಯರು ಹೆಂಗೆ ಇಳಿಸಿದ್ದಾರೆ ಅದು, ಅದು ಮೊದಲನೇದ್ರಲ್ಲಿದೆ. ಕೋಟಿ ಕೋಟಿ ಭೃತ್ಯರಿರೋದು. ಆಮೇಲೆ ಲಕ್ಷ್ಮೀದೇವಿ ಬಂದಳು ಶ್ರೀನಿವಾಸ ಕಲ್ಯಾಣದಲ್ಲಿ, ಭಗವಂತ ಆಲಿಂಗನ ಮಾಡಿಕೊಂಡ. ಅವಳಿಗೂ ಗೊತ್ತು, ನಕ್ಕದ್ಲು, ಏನು ಸ್ವಾಮಿ ಅಂತ ಲೋಕ ವಿಡಂಬನೆಗಾಗಿ ಕೇಳಿದ್ಲು. ಆಗ ಭಗವಂತ ಹೇಳ್ದ, ಹಿಂದೆ ನಿಮಗೆ ತ್ರೇತಾಯುಗದಲ್ಲಿ ಮಾತು ಕೊಟ್ಟಿದ್ದೆ, ಸೀತಾದೇವಿ ಆಗಿದ್ದಾಗ ಈ ವೇದವತಿಯನ್ನು ಲಗ್ನ ಮಾಡ್ಕೊ ಅಂತ ಹೇಳಿದ್ದಿ, ನೋಡು ಅವಳೇ ಈಗ ಪದ್ಮಾವತಿಯಾಗಿ ಅವತಾರ ಮಾಡಿಯಾಳೆ, ನಿನ್ನ ಸಮ್ಮುಖದಲ್ಲಿ ಪಾಣಿಗ್ರಹಣ ಮಾಡ್ತೀನಿ ಅಂದರು. ಅವಶ್ಯ ಅಂಗೀಕಾರ ಮಾಡುವ ಸ್ವಾಮಿ ಅವಳನ್ನು ಅಂತ ಹೇಳಿದ್ಲು. ಆಮೇಲೆ ಭಗವಂತ ತಿರ್ಗಾ ಆಳಕ್ಕೆ ಶುರು ಮಾಡ್ದ. ಬ್ರಹ್ಮದೇವರು ಹೇಳಿದ್ರು, ಆಯ್ತಪ್ಪ ಲಕ್ಷ್ಮೀದೇವಿ ಬಂದಿಯಾಳಲ್ಲ, ಇನ್ನಾದರೂ ಅಭ್ಯಂಗನ ಮಾಡ್ಕೊಳ್ಳೋ, ಮಲ್ನೀರು ಸ್ನಾನ ಆಗಬೇಕು, ಪುಣ್ಯವತ್ನೆ ಆಗಬೇಕು, ಇನ್ನಾದರೂ ಸಿದ್ಧ ಮಾಡೋ. ತಿರ್ಗಾ ಆಳಕ್ಕೆ ಶುರು ಮಾಡ್ದೆ ಭಗವಂತ. ರುರೋದ ಲೋಕ ರೀತ್ಯೈವ ಲೀಲಾ ಮಾನುಷ ವಿಗ್ರಹ ಕಹ್ಕರೋತ್ಯಭಿಷೇಚನಂ ಅಂತಾನೆ ಭಗವಂತ. ನನಗೆ ಯಾರು ಎಣ್ಣೆ ಹಚ್ತಾರೆ ಅಂತ ಕೇಳ್ದ ಅವನು. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಕ್ಕಂದಿರಿಲ್ಲ, ಯಾವುದೋ ದೊಡ್ಡ ಸಂದರ್ಭದಲ್ಲಿ ತಾಯಿ ಆದವಳು ಆಶೀರ್ವಾದ ಮಾಡ್ತಾಳೆ, ಎಣ್ಣೆ ಹಚ್ತಾಳೆ, ಯಾರಿದ್ದಾರೆ ನನಗೆ ಅಂತ ಅಳುಕ್ಕೆ ಶುರು ಮಾಡ್ದ. ಆಗ ಬಂದ್ಲವಳು, ವಿದಿತಂ ತವ ಗೋವಿಂದ ಹೃದಯಂ ತವ ವಲ್ಲಭ. ಸ್ವಾಮಿ ನಿನ್ನ ಹೃದಯದಲ್ಲಿ ಏನಿದೆ ಅಂತ ನಂಗೆ ಗೊತ್ತು. ನಾನು ಹಚ್ಚಬೇಕು ತಾನೇ ನಿನಗೆ, ನಾನು ಎಣ್ಣೆ ಹಚ್ಚಬೇಕು ಅಂತ ತಾನೇ ನಿನ್ನ ಅಪೇಕ್ಷೆ. ನಾನು ಅಭಿಷೇಕ ಮಾಡ್ತೀನಿ, ನಾನು ನಿಮಗೆ ಅಭ್ಯಂಗನ ಮಾಡ್ತೀನಿ ಸ್ವಾಮಿ, ಅನುಗ್ರಹ ಮಾಡು ಅಂಥೇಳಿ ಬಂಗಾರದ ಬಟ್ಟಲಲ್ಲಿ ಪುನಗಿನ ಎಣ್ಣೆಯನ್ನು ತಂದು ಸುಗಂಧ ಭರಿತವಾದ ಕಸ್ತೂರಿ ಎಣ್ಣೆಯನ್ನು ದೀರ್ಘಾಯುರ್ಭವ ಗೋವಿಂದ ಏಕಛತ್ರಾಧಿಪೋಭವ ಆಗಿದೆಯಾ ಅಂತ ಸ್ತೋತ್ರ ಮಾಡ್ತಾ ಲಕ್ಷ್ಮೀದೇವಿ ಎಣ್ಣೆ ಹಚ್ಚಿದ್ಲು. ಅಷ್ಟು ಜನ ದೇವತಾ ಸ್ತ್ರೀಯರನ್ನು ಬಿಟ್ಟು ಭಗವಂತ ಯಾರನ್ನು ಆರಿಸ್ಕೊಂಡ, ಕೋಟಿ ಕೋಟಿ ಭೃತ್ಯರಿರಲು ಎಲ್ಲರೂ ಬಂದಿದ್ರು ರೀ, ಅವನ ಸೇವೆಗೋಸ್ಕರನೇ ಬಂದಿದ್ದು ಎಲ್ಲ. ಅಷ್ಟು ಜನ ಇದ್ದಾಗಲೂ ಕೂಡ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ. ಕೆಲವರಿಗೆ ಒಂದೇ ಸಮನೆ ಮಾಡ್ತಾ ಇದ್ದರೆ ಮೊದಲನೇ ದಿನ ತುಂಬ ಚೆನ್ನಾಗಿ ಮಾಡ್ತಾರೆ, ಎರಡನೇ ದಿನ ಆಗಲೇ ಒಂದು 20% ಕೆಳಗೆ ಇಳಿದಿರುತ್ತೆ, ಮೂರನೇ ದಿನ ಕೆಳಗೆ ಇಳಿದಿರುತ್ತೆ, ನಾಲ್ಕನೇ ದಿನ ಕೆಳಗೆ ಇಳಿದಿರುತ್ತೆ. ರಾಯರ ಆರಾಧನೆ ಗೊತ್ತಿರುತ್ತೆ ನೋಡಿ. ಮೂರು ದಿನ ಏನು ಉತ್ಸವ, ಬಂಗಾರದ ಕವಚ, ಹೂವ, ಗಿವ್ವ ಎಲ್ಲ ಹಾಕ್ಬಿಡ್ತಾರೆ. ಆಮೇಲೆ ನಾಲ್ಕನೇ ದಿವಸ ಏನು ಉಳಿದಿರುತ್ತೋ ಅದನ್ನು ಹಾಕ್ತಾರೆ, ಐದನೇ ದಿವಸ ಏನಿದ್ದರೆ ಅದು ಇಲ್ಲದೇ ಇಲ್ಲವೇ ಇಲ್ಲ ನೋಡಿ. ಬರ್ತಾ ಬರ್ತಾ ಡೌನ್ ಆಗಿಬಿಡುತ್ತೆ. ಹಂಗೆ ಒಂದೇ ಸಮನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಸಮನೆ ಮಾಡ್ತಾಳೆ, ತಾನೇ ಸೇವೆ ಮಾಡುತ್ತಿಹಳು, ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ದಾಸರಾಯರು ಒತ್ತಿ ತೋರಿಸ್ತಾರೆ. ಇದೆರಡಾಯ್ತಾ. ಆಮೇಲೆ ಎರಡನೇದೇನು,
ಯಾವ ಥರ ಲಕ್ಷ್ಮೀದೇವಿ ಸೇವೆ? ಛತ್ರ ಚ ಅಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಇದು ಎರಡನೇದು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಇದೆರಡೂ ಒಂಥರ. ಆದರೆ ಮೂರನೇ ನೋಡಿ ನೋಡ್ರಿ, ಪುರಂದರದಾಸರು ಚೇಂಜ್ ಮಾಡಿಬಿಟ್ರು. ಇದೆರಡು ಕ್ರಿಯೆಗೆ ಸಂಬಂಧಪಟ್ಟದ್ದು, ಮೂರನೇದು ಚಿಂತನೆಗೆ ಸಂಬಂಧಪಟ್ಟದ್ದು. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ. ಅವಳ ಅನುಸಂಧಾನವನ್ನು ಮೂರನೇ ನುಡಿಯಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಸೂತ್ರದಲ್ಲಿ ಬಂದಿರತಕ್ಕಂತಹ, ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ ಪ್ರಮೇಯಗಳನ್ನು ಸರಳವಾಗಿ ನಿರೂಪಣೆ ಮಾಡ್ತಾರೆ. ನಾನು ಅದಕ್ಕೆ ಹೆಣ್ಣು ಮಕ್ಕಳು ಹೇಳ್ತೀನಿ, ನೀವೆಲ್ಲ ಕನ್ನಡದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳ ಅಭಿಪ್ರಾಯವನ್ನೇ ಹೇಳ್ತಾ ಇದ್ದೀರ, ನಿಮಗೆ ಗೊತ್ತಿಲ್ಲ ಅಷ್ಟೇ ಅದು. ನೀವು ದೇವ್ರ ನಾಮ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಂಬಿಟ್ಟಿದ್ದೀರಿ, ಆದರೆ ಶಾಸ್ತ್ರೀಯ ವಿಷಯಗಳನ್ನೇ ನಿರೂಪಣೆ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲದಂಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ತೀನಿ. ಎಲ್ಲ ತುಂಬಿದೆ ಅದರಲ್ಲಿ. ಶ್ರೀಮದಾಚಾರ್ಯರನ್ನು ಕೇಳಿದ್ವಿ, ಮೋಕ್ಷ ಹೆಂಗಾಗತ್ತೆ ಸ್ವಾಮಿ, ನಮಗೆ ನಮಗೆ ಮೋಕ್ಷ ಬೇಕು, ಎಲ್ಲರಿಗೂ ಮೋಕ್ಷ ಬೇಕು. ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್ ಅಂತ, ಎಲ್ಲರಿಗೂ ಮೋಕ್ಷ ಆಗಬೇಕು ಅಂತಲೇ ಅಪೇಕ್ಷೆ. ಮೋಕ್ಷ ಆಗಬೇಕು ಹೆಂಗಾಗತ್ತೆ ಅಂತ ಎಲ್ಲರಿಗೂ ಅಪೇಕ್ಷೆ. ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಇದೆ, ಹೆಂಗಾಗತ್ತೆ ಅಂತ ಆಸೆ. ಅವರಿಗೆ ಕೇಳಿದ್ವಿ ಮಧ್ವರಾಯರನ್ನು, ಸ್ವಾಮಿ ಮೋಕ್ಷ ಹೆಂಗಾಗತ್ತೆ, ನಮಗೆ ಮೋಕ್ಷಕ್ಕೆ ಉಪಾಯ ಏನು ಅಂತ ಕೇಳಿದ್ವಿ. ಆಗ ಶ್ರೀಮದಾಚಾರ್ಯರು ಒಂದು ಶ್ಲೋಕ ಬರ್ಕೊಟ್ಟರು. ಯಯೇತತ್ ಪರತತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಹಿ ಸಹ. ತತ್ವವಿವೇಕ ಅಂತ ಒಂದು ಗ್ರಂಥ ಆಚಾರ್ಯರದು. ಆ ತತ್ವವಿವೇಕ ಅನ್ನೋ ಗ್ರಂಥದಲ್ಲಿ ಆಚಾರ್ಯರು ಕಡೆಯಲ್ಲಿ ಒಂದು ಶ್ಲೋಕ ಬರೀತಾರೆ. ಯಯೇತತ್ ಪರತತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಹಿ ಸಹ. ಇಡೀ ಜಗತ್ತು ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ, ಸ್ವತಂತ್ರನಾದ ಭಗವಂತನ ಅಧೀನದಲ್ಲಿ ಇಡೀ ಅಸ್ವತಂತ್ರವಾದ ಜಗತ್ತು ಇದೆ ಅನ್ನೋ ಜ್ಞಾನ ಯಾವಾಗಲೂ ಇರಬೇಕಂತೆ. ಯಾರಿಗೆ ಯಾವಾಗಲೂ ಕೂಡ ಈ ರಮಾದೇವಿಯಿಂದ ಹಿಡಿದು ತೃಣಜೀವಿಯ ಪರ್ಯಂತ ಅಸ್ವತಂತ್ರವಾದ ಈ ಜಗತ್ತು ಭಗವಂತನ ಅಧೀನದಲ್ಲಿದೆ ಅನ್ನೋ ಜ್ಞಾನ ಎಲ್ಲ ಕಾಲಕ್ಕೂ ಯಾರಿಗಿರುತ್ತೋ ಅವರು ಈ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ ಅಂತಾರೆ ಶ್ರೀಮದಾಚಾರ್ಯರು. ಈ ಜ್ಞಾನ ಇರಬೇಕಂತೆ ಕಾರ್ಯ ಮಾಡೋವಾಗ. ಅಸ್ವತಂತ್ರವಾದ ಈ ಸಕಲ ಜಗತ್ತು ಕೂಡ, ಚೇತನಾಚೇತನಾತ್ಮಕವಾಗಿರ್ತಕ್ಕಂತಹ ಈ ಜಗತ್ತು ಭಗವಂತನ ಅಧೀನದಲ್ಲಿದೆ ಅನ್ನತಕ್ಕಂತಹ ಜ್ಞಾನ ಯಾರಿಗೆ ಇರುತ್ತೋ ಅವರು ಈ ಸಂಸಾರದಿಂದ ಬಿಡುಗಡೆ ಆಗುತ್ತಾರೆ ಅಂತ ತತ್ವ ವಿವೇಕದಲ್ಲಿ ಶ್ರೀಮದಾಚಾರ್ಯರು ಬರೆದಿರುವ ಒಂದು ಶ್ಲೋಕ. ಅದು ಏನು ಸಂಗ್ರಹ, ಅದು ತತ್ವವಿವೇಕ. ಇದನ್ನು ತುಂಬ ಜನ ನೋಡಿರೋದಿಲ್ಲ ಈ ತತ್ವವಿವೇಕ. ಇದೆಲ್ಲ ಆಚಾರ್ಯರ ಗ್ರಂಥಗಳು, ಗೋಪಾಲದಾಸರು ಬರ್ಕೊಡ್ತಾರದು. ನೋಡಿ ದೇವರ ನಾಮದಲ್ಲಿ ಏನಿದೆ, ವ್ಯಾಸ ಸಾಹಿತ್ಯದಲ್ಲಿ ಏನಿದೆ. ಈಗ ವ್ಯಾಸ ಸಾಹಿತ್ಯ ನೋಡಿದ್ವಿ ನಾವು, ಆಚಾರ್ಯರ ಗ್ರಂಥ ಅದು, ಪ್ರಕರಣ ಗ್ರಂಥ ತತ್ವವಿವೇಕ. ಅದರಲ್ಲಿ ಮೋಕ್ಷ ಆಗಬೇಕಾದ್ರೆ ಏನು, ಇಡೀ ಜಗತ್ತು ಭಗವಂತನ ಅಧೀನದಲ್ಲಿದೆ ಎನ್ನುವ ಜ್ಞಾನ ಸರ್ವದಾ ಇರಬೇಕು. ನಾನು ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ. ಗೋಪಾಲದಾಸರು ಬರೀತಾರೆ, ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ, ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ, ಪದುಮ ಸಂಭವ ಪಿತನೆ ಪದೇ ಪದೇಗೆ ಯನಗಿಂದು, ಇದೆ ಪಾಲಿಸಿದೆ ಪಾಲಿಸಿದೆ ಪಾಲಿಸಯ್ಯ, ಜೀವ ಅಸ್ವಾತಂತ್ರ್ಯ ದೇವ ನಿಜ ಸ್ವಾತಂತ್ರ್ಯ
ಜೀವ ಜಡರೆಲ್ಲ ಜೀವಾರ ದೇವರಾಧೀನವೆಂದು ಜೀವ ಅಸ್ವತಂತ್ರ ದೇವ ನಿಜ ಸ್ವತಂತ್ರ ಜೀವ ಜಡರೆಲ್ಲ ದೇವರಾಧೀನವೆಂದು ಜೀವೋತ್ತಮರಲಿ ಭಕುತಿ ಜಡಗಳಲ್ಲಿ ವಿರಕುತಿ ಕಾವ ಕೊಲ್ಲುವನೆಲ್ಲ ಶ್ರೀಹರಿಯಂಬ ಜ್ಞಾನ ಇದೆ ಪಾಲಿಸು ಇದೆ ಪಾಲಿಸು ಇದೆ ಪಾಲಿಸಯ್ಯ ಪದುಮ ಸಂಗವ ಪಿತನೆ ಪದೇ ಪದೇ ಎನಗಿಂದು. ಏನಿದೆ ಅದರಲ್ಲಿ? ಅಲ್ಲೇನು ಆಚಾರ್ಯರು ಬರೆದಿದ್ದಾರೋ ಅದೇ ಬರೆದಿದ್ದಾರೆ ಗೋಪಾಲದಾಸರು. ಆಚಾರ್ಯರು ಇಡೀ ಜಗತ್ತು ಭಗವಂತನ ಅಧೀನದಲ್ಲಿದೆ, ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರ, ಭಗವಂತ ಮಾಡಿದ್ರೆ ನಾವು ಮಾಡೋಕ್ಕಾಗೋದು, ಈ ಜ್ಞಾನ ಇರಬೇಕು, ಇದೇ ಸ್ವತಂತ್ರ ಅಸ್ವತಂತ್ರ ಜ್ಞಾನ. ನಮ್ಮ ಮತದಲ್ಲಿ ಪರಮಾತ್ಮನಿಗೂ ನಾವು ಅಂಗೀಕಾರ ಮಾಡಿರ್ತಕ್ಕಂಥ ಸಂಬಂಧ ಏನು? ಮಧ್ವ ಸಿದ್ಧಾಂತದಲ್ಲಿ ಭಗವಂತನಿಗೂ ಮತ್ತು ಜೀವನಿಗೂ ಇರ್ತಕ್ಕಂಥ ಸಂಬಂಧ ಏನು ಅಂದರೆ ಇದು ಬಿಂಬ ಪ್ರತಿಬಿಂಬ ಭಾವ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬರೀತಾರೆ, ಓಂ ಆಭಾಸ ಏವ ಚ ಓಂ ಅಂತ ಒಂದು ಸೂತ್ರ ಇದೆ. ಆಭಾಸ ಏವ, ಜೀವ ಪರಮಾತ್ಮನಿಗೇನಾಗಬೇಕು ಅಂತ ಪ್ರಶ್ನೆ ಬಂದಾಗ ಆಭಾಸ, ಆಭಾಸ ಅಂದರೆ ಪ್ರತಿಬಿಂಬ ಅಂತ ಅರ್ಥ. ಆಭಾಸತ್ವಂ ನಾಮ ಪ್ರತಿಬಿಂಬತ್ವಂ, ಪ್ರತಿಬಿಂಬತ್ವಂ ನಾಮ ಕಿಂಚಿತ್ ಬಿಂಬ ಸದೃಶತ್ವೇ ಸತಿ ಸಂಪೂರ್ಣ ಬಿಂಬಾಧೀನತ್ವಂ ಇದಮೇವ ಪ್ರತಿಬಿಂಬತ್ವಂ ಅಂತಾರೆ ಆಚಾರ್ಯರು. ಸ್ವಲ್ಪ ಬಿಂಬನ ಸಾದೃಶ್ಯ ಹೊಂದಿ ಪೂರ್ಣವಾಗಿ ಭಗವಂತನ ಅಧೀನದಲ್ಲಿರ್ತಕ್ಕಂಥದಕ್ಕೆ ಏನಂತ ಕರೀತಾರೆ? ಪ್ರತಿಬಿಂಬತ್ವ ಅಂತ ಕರೀತಾರೆ. ಸಂಪೂರ್ಣ ಬಿಂಬಾಧೀನತ್ವೇ ಸತಿ ಕಿಂಚಿತ್ ಭಗವದಧಿ ಕಿಂಚಿತ್ ಭಗವತ್ ಸಾದೃಶ್ಯತ್ವಂ ಪ್ರತಿಬಿಂಬತ್ವಂ. ಇದು ನಮಗೂ ಭಗವಂತನಿಗೂ ಇರತಕ್ಕಂತಹ ಸಂಬಂಧ ಮಧ್ವ ಸಿದ್ಧಾಂತದಲ್ಲಿ. ಅಂಶಾಂಶಿ ಭಾವ, ಬಿಂಬ ಪ್ರತಿಬಿಂಬ ಭಾವ, ಐಕ್ಯ, ಇದೆಲ್ಲ ಯಾವ ಥರ ಸಂಬಂಧ ಅಂತ ಎಲ್ಲ ಸಿದ್ಧಾಂತಗಳು ತೋರಿಸ್ಬೇಕು. ನಮ್ಮ ಮತದಲ್ಲಿ ಏನು ಹೇಳಿದ್ವಿ ನಾವು? ಈಶ ಬತ್ತು ಜೀವರಿಗೇನಿದೆ? ಬಿಂಬ ಪ್ರತಿಬಿಂಬ ಭಾವ ಇದೆ. ನೋಡಿ ಗೋಪಾಲದಾಸರು ಬರೀತಾರೆ, ಬಿಂಬ ಚಲಿಸಲು ಪ್ರತಿಬಿಂಬತಾ ಚಲಿಸುವನು ಬಿಂಬ ಪೂರ್ಣನು ಪ್ರತಿಬಿಂಬನು ಅಲ್ಪ. ಉಂಬುಡುವ ಕ್ರಿಯೆಗಳನ್ನು ಬಿಂಬ ಮಾಡಿಸಲು ಪ್ರತಿಬಿಂಬಾಕ್ಯ ಉಂಟೆಂಬ ಬಿಂಬ ಕ್ರಿಯಾವು ಯನಗೆ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ. ಪದುಮ ಸಂಗವ ಪಿತನೆ ಪದೇ ಪದೇ ಎನಗಿಂದು ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ಜಗನ್ನಾಥದಾಸರು ಹರಿಕಥಾಂಶದಲ್ಲಿ ಇದೇ ಹೇಳ್ತಾರೆ, ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ಗೋಪಾಲದಾಸರು ಅದನ್ನೇ ದೇವರನಾಮದಲ್ಲಿ ಹೇಳಿರೋದು. ಅಂದರೆ ದಾಸರಾಯರು ಏನು ಆಡಿದ್ದಾರೆ, ಪ್ರತಿಯೊಂದೂ ಕೂಡ ಸೂತ್ರ ಉಪನಿಷತ್ತುಗಳಲ್ಲಿ ಇರತಕ್ಕಂಥ, ಅದರಲ್ಲೂ ಕೂಡ ಅವರೆಲ್ಲ ಮಧ್ವ ಸಿದ್ಧಾಂತದಲ್ಲಿ ಬಂದ ದೊಡ್ಡ ಮಹನೀಯರೇ. ಆದ್ದರಿಂದ ಸುಲಭವಾಗಿ ದಾಸ ಸಾಹಿತ್ಯದಲ್ಲಿ ಮಧ್ವ ಸಿದ್ಧಾಂತ ಪ್ರಮೇಯಗಳು ಹಾಸು ಹೊಕ್ಕಾಗಿ ಹರಡಿಕೊಂಡು ಬಿಟ್ಟಿದೆ. ಅದು ನಾವು ನೋಡಬೇಕಷ್ಟೇ. ಚೆನ್ನಾಗಿ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಇರಬೇಕು, ಆವಾಗ ಒಂದೊಂದು ಒಂದೊಂದೂ ಕೂಡ ನಮಗೆ ಆ ಉಪನಿಷತ್ತುಗಳು ಸೂತ್ರಗಳು ತಿಳಿಸ್ಕೊಳ್ತವೆ. ನಾ ಹಿಂದೆ ಉಪನ್ಯಾಸ ಮಾಡುವಾಗ ಒಮ್ಮೆ ಹೇಳಿದ್ದೆ, ನಾವೆಷ್ಟೇ ದೊಡ್ಡ ವಿದ್ವಾಂಸರಾಗಿರ್ಬೋದು, ಲೋಕವಿಖ್ಯಾತರಾಗಿರ್ಬೋದು, ಬೇಕಾದಷ್ಟು ಬಿರುದು ಬಾವಲಿಗಳು ಬಂದಿರಬಹುದು, ನಮಗೆ ಈ ಸಂಸಾರದಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಇದ್ಯಾವುದೂ ಪ್ರಯೋಜನ ಆಗೋದಿಲ್ಲ. ಎಲ್ಲ ಈಗ ಇಷ್ಟೇ ಮಾತ್ರ, ಅದು ಇವತ್ತಿತ್ತು ನಾಳೆ ಹೊಟ್ಟೋಗ್ಬೋದು, ಬರದೇ ಇರ್ಬೋದು ಅದು ನಮ್ಮ ಜೊತೆಗೆ. ಈ ಲೋಕದಲ್ಲೇ ಬರೋದಿಲ್ಲ, ಪರಲೋಕಕ್ಕಂತೂ ಸುತರಾಮ್ ಬರೋದಿಲ್ಲ. ಯಾರು ಬಿರುದು ಬಾವಲಿಗಳನ್ನು
ಪದಕಗಳನ್ನು ಹಾರಗಳನ್ನು ಶಾಲುಗಳನ್ನು ಹೊದ್ಕೊಂಡು ಹೋಗೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟೇ ಹೋಗೋದು. ಏನೇನು ಬಿರುದುಗಳು ಎಲ್ಲ ಶೋಕೇಸಲ್ಲೇ ಇರುತ್ತೆ. ಅದು ನಮ್ಮ ಜೊತೆಗೆ ಬರತಕ್ಕಂಥದ್ದು ನಮ್ಮ ಪಾಪ ನಮ್ಮ ಪುಣ್ಯ ಎರಡೇ ಎರಡೇ ಎರಡು ಬರೋದು. ಇನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಅಂತ ಸ್ಪಷ್ಟವಾಗಿ ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳುತ್ತಾರೆ. ರಾಯ ಕಲತ್ರ ಏನು ಮಾಡಬೇಕಾಗಾರೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಮಂಡಿ ಊರಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲರೂ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕು, ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ಉದ್ಧಾರ ಮಾಡು, ಈ ಸಂಸಾರ ಸಮುದ್ರದಿಂದ ನನ್ನನ್ನು ಪಾರು ಮಾಡು. ಆಗ ನಿಮ್ಮ ಶಾಲು ಶಕಲಾತಿ ಅದೆಲ್ಲ ಏನೂ ಬರೋದಿಲ್ಲ ಪ್ರಯೋಜನಕ್ಕೆ. ಅದೆಲ್ಲ ತೆಗೆದುಬಿಟ್ಟು ಶುದ್ಧವಾದ ಭಕ್ತಿಯಿಂದ ಕೈ ಜೋಡಿಸಿ ಭಗವಂತನ ಮುಂದೆ ನೀನೇನು ಶ್ರವಣ ಕಾಲದಲ್ಲಿ ಗುರುಮುಖೇನ ನಿನಗೆ ಉಪದೇಶ ಆಗಿದೆ, ಆ ಉಪದೇಶದಲ್ಲಿ ನಿನಗೇನು ಜ್ಞಾನ ಇದೆ, ಅದನ್ನೆಲ್ಲ ಕೈ ಜೋಡಿಸಿಕೊಂಡು ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕು. ಅದನ್ನು ಈಶಾವಾಸ್ಯ ಉಪನಿಷತ್ ಅಂತ ಒಂದು ಉಪನಿಷತ್ತು ನೋಡಿ. ದೇವರ ನಾಮಕ್ಕೂ ಮಧ್ವ ಸಿದ್ಧಾಂತ ಪ್ರಮೇಯಕ್ಕೂ ಎಷ್ಟು ಸಂಬಂಧ ಇದೆ ಅಂತ. ದಾಸ ಸಾಹಿತ್ಯದಲ್ಲಿ ಮಧ್ವ ಸಿದ್ಧಾಂತದ ಪ್ರಮೇಯಗಳು ನಮ್ಮಲ್ಲಿ ಮೋಕ್ಷ ಹೆಂಗಾಗತ್ತೆ ಅಂತ. ಒಂದೊಂದು ಮತದಲ್ಲಿ ಮೋಕ್ಷ ಬೇರೆ ಬೇರೆ ಥರ. ಜೈನ ಮತದಲ್ಲಿ ಮೋಕ್ಷ ಒಂಥರ, ಬೌದ್ಧ ಮತದಲ್ಲಿ ಮೋಕ್ಷ ಒಂಥರ, ನೈಯಾಯಿಕ ಮತದಲ್ಲಿ ಮೋಕ್ಷ ಒಂಥರ, ರಾಮಾನುಜ ಮತದಲ್ಲಿ, ಅದ್ವೈತ ಮತದಲ್ಲಿ, ಎಲ್ಲ ಮತಗಳಲ್ಲೂ ಬೇರೆ ಬೇರೆ ಮೋಕ್ಷ ಅಂದ್ರೇನು ಅನ್ನೋದರಲ್ಲೇ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ ಟೀಕಾಕೃತ್ಪಾದರು ನ್ಯಾಯಸುಧದಲ್ಲಿ. ಮೋಕ್ಷ ಅಂದ್ರೇನಪ್ಪ, ಒಬ್ಬೊಬ್ಬರು ಒಂದೊಂದು ಥರ ಇಂಟರ್ಪ್ರಿಟ್ ಮಾಡಿದ್ರು. ಮಧ್ವರಾಯರನ್ನು ಕೇಳಿದ್ವಿ, ಮಧ್ವರಾಯರೇ ಮೋಕ್ಷ ಅಂದ್ರೇನು? ನಮ್ಮ ಮತದಲ್ಲಿ ಮೋಕ್ಷ ಅಂದ್ರೇನು? ಸ್ವರೂಪ ಆನಂದ ಆವಿರ್ಭಾವ, ಇದೇ ಮೋಕ್ಷ. ಸ್ವರೂಪಾನಂದ ಆವಿರ್ಭಾವ, ಈ ಆನಂದ ಆವಿರ್ಭಾವ ಯಾವಾಗತ್ತೆ ಅಂತ ಕೇಳಿದ್ವಿ. ಇದು ಭಗವಂತನ ಅನುಗ್ರಹದಿಂದ ಆಗಬೇಕು ಅಂದ್ರು ಅವರು. ಇದೆಲ್ಲ ಯಾರಿಂದ ಆಗಬೇಕಿದು? ಸ್ವಾಮಿ ಅನುಗ್ರಹದಿಂದ ಆಗಿರಬೇಕು. ಸ್ವಾಮಿ ಅಂತ ಭಗವಂತನ ಅನುಗ್ರಹ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ವಿ. ಏನು ಮಾಡಬೇಕು ಭಗವಂತನ ಅನುಗ್ರಹ ಆಗಬೇಕಾದ್ರೆ? ಅವನೇ ನಮ್ಮನ್ನು ಈ ಸಂಸಾರದಲ್ಲಿ ಕಟ್ಟಿರೋದ್ರಿಂದ, ಅವನೇ ಸಂಸಾರದಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿಸ್ಬೇಕಾಗಿರೋದ್ರಿಂದ ಅವನ ಮುಂದೆ ಕೂತ್ಕೊಂಡು ಮಂಡಿ ಊರಿ ಪ್ರಾರ್ಥನೆ ಮಾಡಬೇಕು ಅನ್ನತ್ತೆ ಅದು ಉಪನಿಷತ್ತು. ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ರವಿ ಸೂರ್ಯ ತೇಜೋರಸ್ಮಿನ್ ವ್ಯೂಹರಶ್ಮಿನ್ ಸಮೂಹರಶ್ಮೀನ್ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಓಂ ಕ್ರತೋ ಸ್ಮರ ಕ್ರತುಂ ಸ್ಮರ ಕ್ರತೋ ಸ್ಮರ ಕ್ರತುಂ ಸ್ಮರ ಯೋಸಾವಸೌ ಪುರುಷಃ ಸೋಹಮಸ್ಮಿ ಸಯೇವ ಅಹಮಸ್ಮಿ. ಆ ಕಡೆಯ ಆರು ಮಂತ್ರಗಳಿದೆಯಲ್ಲ ಅದೆಲ್ಲ ಪ್ರಾರ್ಥನಾ ಮಂತ್ರಗಳು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅಂತ ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥದಲ್ಲಿ ಬರೀತಾರೆ. ರಾಘವೇಂದ್ರ ಸ್ವಾಮಿಗಳು ಈಶಾವಾಸ್ಯ ಉಪನಿಷತ್ ಖಂಡಾರ್ಥ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಖಂಡಾರ್ಥದಲ್ಲಿ ಕಡೆ ಆರು ಮಂತ್ರ ಇದೆಯಲ್ಲ ಇದೆಲ್ಲವೂ ಕೂಡ ಪ್ರಾರ್ಥನಾ ಮಂತ್ರಗಳು. ಭಗವಂತನ ಮುಂದೆ ಕೈ ಜೋಡಿಸಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಅಂತಾರೆ ಆರು ರಾಯರು. ಇದೆಲ್ಲ ಯಾರಿಗೆ ಅರ್ಥ ಆಗ್ತಾ ಇತ್ತಿತ್ತು? ಈಶಾವಾಸ್ಯ ಉಪನಿಷತ್ತು ಓದ್ದವ್ರಿಗೆ, ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥ ಓದ್ದವ್ರಿಗೆ. ಓಹೋ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಇಷ್ಟು ಮಂತ್ರ ಇದೆ, ಈ ಕಡೆ ಐದು ಮಂತ್ರಗಳು ಇದು ಪ್ರಾರ್ಥನಾ ಮಂತ್ರಗಳು, ಭಗವಂತನ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ರಾಯರು ಬರೆದಿದ್ದಕ್ಕೆ ನಮಗೆ ಗೊತ್ತಾಗಿದ್ದದು. ಈಶಾವಾಸ್ಯ ಉಪನಿಷತ್ತು ಗೊತ್ತಿಲ್ಲ ನಮಗೆ, ರಾಯರ ಖಂಡಾರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ನಮಗೆ ತಿಳಿಸ್ಕೊಡೋರು ಯಾರು? ನೋಡು, ದಾಸರಾಯರು ಬಂದರು. ಆವಾಗ ದಾಸರಾಯರು ಬಂದರು, ನಾನು ತಿಳಿಸ್ಕೊಡ್ತೀನಿ ಅಂದರು ಅವರು. ಶ್ರೀಪಾದರಾಜರು ಭಗವಂತನ ಮುಂದೆ ಕೈಜೋಡಿಸಿ ಪ್ರಾರ್ಥನೆ ಮಾಡಿ ಅಂತಾರೆ ಅವರು. ಅವರೇನು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿದ್ರು ಅದನ್ನೇ ಹೇಳ್ತಾರೆ ನೋಡ್ರಿ ಅವರು ದಾಸರಾಯರು.
ಶ್ರೀಪಾದರಾಜರು ಒಂದು ಸುಂದರ ದೇವರನಾಮ ಮಾಡ್ತಾರೆ, ಅತ್ಯದ್ಭುತ ದೇವರನಾಮ ಶ್ರೀಪಾದರಾಜರದು. ತಮ್ಮ ಉಪಾಸ್ಯಮೂರ್ತಿಯಾಗಿರ್ತಕ್ಕಂತಹ ಗೋಪಿನಾಥ ರಂಗವಿಠಲ ಆ ಪರಮಾತ್ಮನ ಮುಂದೆ ಕೈ ಜೋಡಿಸಿ ಅವರು ಹೇಳುತ್ತಾರೆ, ತಿರು ತಿರುಗಿ ಪುಟ್ಟಲಾರೆ, ತಿರು ತಿರುಗಿ ಪುಟ್ಟಲಾರೆ, ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆ, ತಿರು ತಿರುಗಿ ಪುಟ್ಟಲಾರೆ, ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆ, ಮರಣ ಜನನಗಳೆರಡು ಪರಿಹಾರವ ಮಾಡಯ್ಯ, ಮರಣ ಜನನಗಳೆರಡು ಪರಿಹಾರವ ಮಾಡಯ್ಯ, ಕರುಣಾ ಸಮುದ್ರ ಮುರವೈರಿ ಶ್ರೀಕೃಷ್ಣ, ಕರುಣಾ ಸಮುದ್ರ ಮುರವೈರಿ ಶ್ರೀಕೃಷ್ಣ, ಉತ್ತಮರ ಸಂಗ ಎನಗೀತು ಸಲಹೋ, ಉತ್ತಮರ ಸಂಗ ಎನಗಿತ್ತು ಸಲಹೋ, ಚಿತ್ತ ಜನಕ ಸರ್ವೋತ್ತಮ ಮುಕುಂದ. ಮುಕುಂದ ಅಂದರೆ ಮೋಕ್ಷ ಕೊಡೋನು ಅಂತಾನೆ ಅರ್ಥ. ಇಂತಹ ಮುಕುಂದ ಉತ್ತಮರ ಸಂಗ ಎನಗಿತ್ತು ಸಲಹೋ, ನಿನ್ನ ನಂಬಿದ ಮೇಲೆ ಇನ್ನು ಭಯವೇತಕ್ಕೆ, ಪನ್ನಗ ಶಯನನೇ ಮನ್ನಿಸಯ್ಯ, ನಿನ್ನ ನಂಬಿದ ಮೇಲೆ ಇನ್ನು ಭಯವೇತಕ್ಕೆ, ಪನ್ನಗ ಶಯನ ಮನ್ನಿಸಯ್ಯ, ಮುನ್ನ ಬಕುತರನೆಲ್ಲ ಚೆನ್ನಾಗಿ ಪಾಲಿಸುವ, ಮುನ್ನ ಬಕುತರನೆಲ್ಲ ಚೆನ್ನಾಗಿ ಪಾಲಿಸಿದ, ಉನ್ನಂತ ರಂಗವಿಠಲ ಎನ್ನ ದೊರೆಯೇ, ಉನ್ನಂತ ರಂಗವಿಠಲ ಎನ್ನ ದೊರೆಯೇ, ಉತ್ತಮರ ಸಂಗ ಎನಗಿತ್ತು ಸಲಹೋ, ಚಿತ್ತ ಜನಕ ಸರ್ವೋತ್ತಮ ಮುಕುಂದ, ಉತ್ತಮರ ಸಂಗ ಎನಗಿತ್ತು ಸಲಹೋ. ನೋಡು, ಮೊದಲು ಮೋಕ್ಷ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ಲು ದೇವಹೂತಿ ದೇವಿ ಪರಮಾತ್ಮನನ್ನು. ಮೋಕ್ಷ ಆಗಬೇಕು ಅಂದರೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ, ಸಜ್ಜನರ ಸಹವಾಸ ಮಾಡು ಅಂದ ಭಗವಂತ. ಸಜ್ಜನರ ಸಹವಾಸ ಮಾಡು. ಸಜ್ಜನರ ಸಹವಾಸ ಅಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತಾ? ಸಜ್ಜನರ ಸಹವಾಸ ಹೇಗೆ ಮಾಡೋದು ಅಂತ ಪ್ರಶ್ನೆ ಬಂದಾಗ ಅವನ್ನೇ ಕೇಳ್ಕೋಬೇಕಂತೆ. ಉತ್ತಮರ ಸಂಗ ಎನಗೀತು ಸಲಹೋ, ಉತ್ತಮರ ಸಂಗ ಎನಗೀತು ಸಲಹೋ, ಚಿತ್ತ ಜನಕ ಸರ್ವೋತ್ತಮ ಮುಕುಂದ, ಉಚಿತ್ತ ಜನಕ ಸರ್ವೋತ್ತಮ ಮುಕುಂದ, ಉತ್ತಮರ ಸಂಗ ಎನಗೀತು ಸಲಹೋ, ಉತ್ತಮರ ಸಂಗ ಎನಗೀತು ಸಲಹೋ. ನೋಡಿ, ದಾಸರಾಯರ ಪದಗಳಲ್ಲಿ ಒಂದೂ ಕೂಡ ಬೇರೆ ಪದಗಳೇ ಇಲ್ಲ. ಉಪನಿಷತ್ತಿನಲ್ಲಿ, ವೇದಗಳಲ್ಲಿ, ಸೂತ್ರಗಳಲ್ಲಿ ಏನು ದೊಡ್ಡ ಜ್ಞಾನಿಗಳು ಪ್ರಯೋಗ ಮಾಡಿದ್ದಾರೆ, ಇದೇ ದಾಸ ಸಾಹಿತ್ಯದಲ್ಲಿ ಇರತಕ್ಕಂಥದ್ದು. ನರಹರಿ ತೀರ್ಥರು ಎಲ್ಲ ದಾಸರಾಯರದು ಒಂದೊಂದು ಸ್ಯಾಂಪಲ್ ನೋಡ್ಬೋಣ. ನರಹರಿ ತೀರ್ಥರು ಆದ್ಯ ದಾಸ ಸಾಹಿತ್ಯ ಪ್ರವರ್ತಕರು ಅಂತ ಹೆಸರು ಅವರಿಗೆ ಮೊದಲು. ಇವತ್ತು ದಾಸ ಸಾಹಿತ್ಯ ಬಂದದ್ದು ಅಂದರೆ ಕನ್ನಡದಲ್ಲಿ ನರಹರಿ ತೀರ್ಥರಿದೆ.
ನರಹರಿ ತೀರ್ಥರು ಒಂದು ದೇವರ ನಾಮ ಮಾಡಿದ್ದಾರೆ. ಅವರು ನರಹರಿ ಅಂತಲೇ ಅಂಕಿತ ಅವ್ರದು. ಇವತ್ತು ಉಪಲಬ್ಧಿ ಇರ್ತಕ್ಕಂತಹ ನರಹರಿ ತೀರ್ಥರ ದೇವರನಾಮಗಳಲ್ಲಿ ನರಹರಿ ಅಂತಲೇ ಇದೆ. ಇವತ್ತು ಅವ್ರದ್ದೊಂದು ಸುಂದರವಾದ ದೇವರನಾಮ ಇದೆ. ಹರಿಯೇ ಇದು ಸರಿಯೇ, ಹರಿಯೇ ಇದು ಸರಿಯೇ, ಚರಣ ಸೇವಕರಲ್ಲಿ ಕರುಣ ಬಾರದ್ಯಾಕೆ, ಹರಿಯೇ ಇದು ಸರಿಯೇ, ಚರಣ ಸೇವಕರಲ್ಲಿ ಕರುಣ ಬಾರದ್ಯಾಕೆ, ಹರಿಯೇ ಇದು ಸರಿಯೇ ಅಂತಾರೆ. ಭಗವಂತನೇ ಕೇಳ್ತಾರೆ, ನೀ ಮಾಡಿದ ಸರಿಯ ಸ್ವಾಮಿ, ನನ್ನ ಮೇಲೆ ಯಾಕೆ ಇನ್ನ ಕರುಣೆ ಬಂದಿಲ್ಲ ಅಂತ ಕೇಳ್ತಾರೆ ನರಹರಿ ತೀರ್ಥರು. ಹಾಗೆ ಒಂದು ದೇವ್ರ ನಾಮ ಅದೇ ಮುಂದುವರಿಯುತ್ತಾ ಅವ್ರು ಹೇಳ್ತಾರೆ, ಶಕ್ತನೀನಾಗಿದ್ದು ಭಕ್ತನುಪೇಕ್ಷಿಸೆ, ಶಕ್ತನೀನಾಗಿದ್ದು ಭಕ್ತನುಪೇಕ್ಷಿಸೆ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ ಸ್ವಾಮಿ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ ಸ್ವಾಮಿ, ಹರಿಯೇ ಇದು ಸರಿಯೇ. ನಿಮಗೆ ಭಕ್ತವತ್ಸಲ ಅಂತ ಹೆಸರು, ನಾನು ಭಕ್ತ, ನಾನು ನಿನಗೆ ಶರಣಾಗತನಾಗಿದ್ದೀನಿ. ನಿನಗೆ ಶರಣಾಗತನಾದ ನನ್ನನ್ನು ನೀನು ಪೊರೆಯದೇ ಇದ್ದರೆ, ದಯೆ ತೋರಿಸದೇ ಇದ್ದರೆ ನಿನಗೆ ಭಕ್ತವತ್ಸಲ ಅನ್ನತಕ್ಕಂಥ ನಾಮ ವೇಸ್ಟ್ ಆಗಿಬಿಡುತ್ತೆ ಅಂತಾರೆ ನರಹರಿ. ನರಹರಿ ತೀರ್ಥರು ಹೇಳ್ತಾರೆ, ನಿಂಗೆ ಅದು ವೇಸ್ಟ್, ಅದು ಭಕ್ತವತ್ಸಲ ಅಂತ ಹೆಸರಿಟ್ಕೊಂಡಿದ್ದೀರಪ್ಪ, ವೇಸ್ಟ್ ಆಗಿಬಿಡ್ತಲ್ಲ ಅಂತ ಒಂದು ಮಾತಾಡ್ತಾರೆ. ಅಂದರೆ ವ್ಯರ್ಥ ಆಗತ್ತೆ ಅಂತ. ಇದು ಎಲ್ಲಿದೆ ಇದು? ನರಹರಿ ತೀರ್ಥರು ಹಿಂಗೆ ಬರೆದು ಬಿಟ್ರಲ್ಲ, ಭಗವಂತನನ್ನೇ ಕೇಳ್ತಾ ಇದ್ದಾರೆ, ಇದು ನಿಂಗೆ ವೇಸ್ಟ್ ಆಗುತ್ತಲ್ಲ ಸ್ವಾಮಿ, ಭಕ್ತವತ್ಸಲ ಅನ್ನೋ ಬಿರುದು ಟೈಟ್ಲು ಕೊಟ್ಟಿರ್ತಾರೆ ಮಹಾದಾನಿಗಳು ಇವರು ಅಂತ. ಒಂದು ಪೈಸ ಒಬ್ಬರಿಗೆ ಕೊಡೋದಿಲ್ಲ ಅವರು, ದಾನಶೂರ ಕರ್ಣ, ಯಾರಿಗೂ ಒಂದು ಬಿಡುಗಾಸೆ ಕೊಡೋದಿಲ್ಲ, ಅವನಿಗೆ ಆ ಟೈಟ್ಲು ವೇಸ್ಟ್ ಅಲ್ವಾ? ಹಾಗೆ ಭಕ್ತವತ್ಸಲ ಅಂತ ನಿಂಗೊಂದು ಟೈಟ್ಲಿದೆ, ನಾನು ಭಕ್ತ, ನನಗೆ ಅನುಗ್ರಹ ಮಾಡಿಲ್ಲ, ಇನ್ನು ನೀನು ದಯೆ ತೋರಿಲ್ಲ, ಕರುಣೆ ತೋರಿಲ್ಲ, ಇದು ವ್ಯರ್ಥ ಆಗತ್ತಲ್ಲ ನಿನಗೆ ಅಂತಾರೆ ನರಹರಿ ತೀರ್ಥರು. ಅರ್ಥಾತ್ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ತಾತ್ಪರ್ಯ. ಇದು ಎಲ್ಲಿದೆ ಇದು ಅಂದರೆ, ಆಥರ್ವಣ ರಹಸ್ಯ ಅಂತ ಒಂದು ಗ್ರಂಥ ವೇದ, ಅದು ಆಥರ್ವಣ ರಹಸ್ಯ ಅನ್ನೋ ಒಂದು ಗ್ರಂಥದಲ್ಲಿ ನಾರಾಯಣ ಹೃದಯ ಅಂತ ಒಂದು ಮಂತ್ರ ಇದೆ. ನಾರಾಯಣ ಹೃದಯ ಅಂತ, ಆ ನಾರಾಯಣ ಹೃದಯ ಅನ್ನೋ ಒಂದು ವೇದ ಮಂತ್ರದಲ್ಲಿ ಈ ವಿಷಯ ಇದೆ. ಅಲ್ಲಿ ಹಿಂಗಿದೆ ಅದು ಮಂತ್ರ, ನೀನು ಭಕ್ತವತ್ಸಲ, ಪಾಪೀನಾಂ ಅಹಮಗ್ರಗಣ್ಯ, ದಯಾಲೂನಾಂ ತ್ವಮಗ್ರಣಿಹಿ, ಯದೀನ ಮೋಚತೆ ಚೇತ್ ವ್ಯರ್ಥತಾ ತವ ದಾಯುತ, ವ್ಯರ್ಥತಾ ತವ ದಯಾಲುತ ಅಂತಿದೆ ನೋಡ್ರಿ. ಅದು ಹಿಂಗೆ ಇದೆ ಅದು, ನಾನು ಪಾಪಿಗಳಲ್ಲಿ ನಂಬರ್ ಒನ್, ನೀನು ದಯಾಳುಗಳಲ್ಲಿ ನಂಬರ್ ಒನ್. ನಾನು ಪಾಪಿಗಳಲ್ಲಿ ನಂಬರ್ ಒನ್, ದೇವ್ರಿಗೆ ಹೇಳ್ತಾ ಇದೆ ಆ ಮಂತ್ರ, ನಾನು ಪಾಪಿಗಳಲ್ಲಿ ನಂಬರ್ ಒನ್, ನೀನು ದಯಾಳುಗಳಲ್ಲಿ ನಂಬರ್ ಒನ್, ಕರುಣೆ ಮಾಡೋದ್ರಲ್ಲಿ ನಂಬರ್ ಒನ್, ಪಾಪ ಮಾಡೋದ್ರಲ್ಲಿ ನಂಬರ್ ಒನ್. ನಾನು ಪಾಪ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿರ್ತಕ್ಕಂಥ ನನ್ನನ್ನು, ದಯಾಳು ಆಗಿರ್ತಕ್ಕಂಥ ದಯಾಳುಗಳಲ್ಲಿ ನಂಬರ್ ಒನ್ ಆಗಿರ್ತಕ್ಕಂಥ ನೀನೇನಾದರೂ ದಯೆ ಮಾಡದೇ ಇದ್ದರೆ ನಿನ್ನ ದಯಾಳುತ್ವ ವ್ಯರ್ಥ ಆಗತ್ತೆ ಅಂತಾರೆ ಅವರು. ಯಾಕೆಂದರೆ ಈ ಫಸ್ಟ್ ಎಲಿಜಿಬಲ್ ಪರ್ಸನ್ನೇ ನಾನು, ಯಾಕೆಂದರೆ ತುಂಬ ದೊಡ್ಡ ಪಾಪಿ ನಾನು. ತುಂಬ ದೊಡ್ಡ ಸೇವೆ ಮಾಡಿದವ್ರಿಗೆ ಮೊದಲು ಸನ್ಮಾನ ಮಾಡ್ತಾರೆ ನೋಡ್ರಿ. ಹಾಗೆ ದೊಡ್ಡ ಪಾಪ ಮಾಡಿದ್ದೀನಿ ನಾನು, ಫಸ್ಟ್ ನನ್ನನ್ನು ನೀನು ಉದ್ಧಾರ ಮಾಡಬೇಕು. ಪಾಪೀನಾಂ ಅಹಮಗ್ರಗಣ್ಯ ದಯಾಲೂನಾಂ ತ್ವಮಗ್ರಣಿಹಿ, ನೀನು ನನ್ನನ್ನೇನಾದರೂ ಅನುಗ್ರಹ ಮಾಡದೇ ಇದ್ದರೆ ವ್ಯರ್ಥತಾ ತವ ದಯಾಲುತ. ನೋಡಿ, ನಾರಾಯಣ ಹೃದಯದಲ್ಲಿ ಈ ಮಂತ್ರ ಇದೆ. ಅವರೊಂದು ಉದಾಹರಣೆ ಕೊಡ್ತಾರೆ, ಆ ಮಂತ್ರ ಒಂದು ಉದಾಹರಣೆ ಕೊಡುತ್ತೆ.
ಆಮಯಂ ನೈವ ಸ್ಪೃಷ್ಟಶ್ಚೇತ್ ಔಷಧಸ್ಯ ವ್ಯರ್ಥತಾ. ರೋಗನೇ ಬರದೇ ಇದ್ದರೆ ಮೆಡಿಸನ್ನು ಹೆಂಗೆ ವೇಸ್ಟ್ ಆಗುತ್ತೋ. ಇವತ್ತು ಮೆಡಿಸನ್ ಯೂಸ್ ಆಗೋದು ಯಾವಾಗ? ರೋಗ ಬಂದಾಗ. ಇಲ್ಲ, ಯಾರಿಗೂ ರೋಗ ಬರದೇ ಇದ್ದರೆ ಮೆಡಿಕಲ್ ಶಾಪಲ್ಲಿರೋ ಮೆಡಿಸನ್ ಎಲ್ಲ ಹಾಗೆ ಇರುತ್ತೆ, ವೇಸ್ಟ್ ಆಗ್ಬಿಡುತ್ತದು, ಟೈಮ್ ಬಾರ್ ಆಗತ್ತೆ, ಬಿಸಾಕ್ಬೇಕು. ಔಷಧಸ್ಯ ವೃತೋದಯ ಆಮಯ ನ ಸ್ಪೃಷ್ಟಶ್ಚೇತ್ ಔಷಧಸ್ಯ ವೃತೋದಯ. ನೋಡಿ, ಅಲ್ಲಿ ನಾರಾಯಣ ಹೃದಯದಲ್ಲಿದೆ ಅದು. ಯಾವ ರೀತಿಯಲ್ಲಿ ಔಷಧ ಬರದೇ, ಇದು ರೋಗ ಬರದೇ ಇದ್ದರೆ ಔಷಧಗಳು ವೇಸ್ಟ್ ಆಗುತ್ತೋ, ಹಂಗೆ ನೀನು ನನ್ನನ್ನು ಉದ್ಧಾರ ಮಾಡದೇ ಇದ್ದರೆ ನಿನ್ನ ದಯಾಲುತ ಅನ್ನೋದು ವ್ಯರ್ಥವಾಗತ್ತೆ ಅನ್ನತ್ತೆ ನಾರಾಯಣ ಹೃದಯ. ಅದನ್ನು ಬರೀತಾರವ್ರು. ಭಕ್ತವತ್ಸಲ ನಾಮ ವ್ಯರ್ಥವಾಗದೆ ಸ್ವಾಮಿ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ ಸ್ವಾಮಿ, ಶಕ್ತ ನೀನಾಗಿದ್ದು ಭಕ್ತರ ಉಪೇಕ್ಷಿಸೆ. ಶಕ್ತ ನೀನಾಗಿದ್ದು, ನೀನು ಶಕ್ತನಾಗಿದೆಯಾ? ನನ್ನಲ್ಲಿ ಪಾಪ ಇದೆ, ಶಕ್ತನಾಗಿ ನನ್ನ ಶಕ್ತನಾಗಿ ಭಕ್ತನ ಪಾಪವನ್ನು ಉಪೇಕ್ಷೆ ಮಾಡಿದ್ರೆ ನಿನ್ನಲ್ಲಿರ್ತಕ್ಕಂಥ ಭಕ್ತವತ್ಸಲ ನಾಮ ವ್ಯರ್ಥವಾಗದೆ ಸ್ವಾಮಿ, ಹರಿಯೇ ಇದು ಸರಿಯೇ, ಚರಣ ಸೇವಕರಲ್ಲಿ ಕರುಣ ಬಾರದ್ಯಾಕೆ, ಚರಣ ಸೇವಕರಲ್ಲಿ ಕರುಣ ಬಾರದ್ಯಾಕೆ, ಸರಿ ಹರಿಯೇ ಇದು ಸರಿಯೇ. ಯಾರ ದೇವ್ರ ನಾಮ ತಗೊಳ್ಳ್ರಿ, ಎಲ್ಲೋ ಒಂದು ಕಡೆ ಅದು ವೇದ ಉಪನಿಷತ್ತು ಸೂತ್ರಗಳಲ್ಲಿ ಅಡಗಿರುತ್ತೆ. ಪ್ರತಿಯೊಂದು ದೇವ್ರ ನಾಮದಲ್ಲೂ ಇರುತ್ತೆ, ಯಾವ ದೇವ್ರ ನಾಮ ಬೇಕಾದರೂ ತಗೊಳ್ಳ್ರಿ. ಅಂತಹ ಕೆಲವು ದೇವ್ರ ನಾಮಗಳನ್ನು ಇವತ್ತು ಆರಿಸಿಕೊಂಡು ನಿರೂಪಣೆ ಮಾಡಿದೆ. ನಾಳೆ ಇನ್ನೂ ಒಂದು ದಿವಸ ನಮಗೆ ಕಾಲಾವಕಾಶ ಇದೆ. ನಾಳೆ ಕೆಲವು ಸುಂದರ ದೇವ್ರ ನಾಮಗಳನ್ನು ಆರಿಸಿಕೊಂಡು ಅದರಲ್ಲಿ ಆಚಾರ್ಯರ ತತ್ವಗಳನ್ನು, ಮಧ್ವ ಸಿದ್ಧಾಂತವನ್ನು ದಾಸರಾಯರು ಹೆಂಗೆ ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನು ನಾಳೆ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳಿ, ಈ ಉಪನ್ಯಾಸವನ್ನೆಲ್ಲ ಆ ಶ್ರೀಪಾದಂಗಳವರ ಅನುಗ್ರಹದಿಂದ ನಡೆದಿರ್ತಕ್ಕಂಥದ್ದು. ಅವರು ನಾನು ಹೊರಟ್ ಬರ್ತೀನಿ ಅಂತ ಆಶೀರ್ವಾದ ಮಾಡೇ ಹೊರಟರು, ಅವರ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.